ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಮದುವೆ ಬಗ್ಗೆ ಮಾತಾಡಿದ್ದೆ ಅಲ್ವಾ, ಯಾವ್ಯಾವ ಲಗ್ನದವರಿಗೆ ಮದುವೆ ಯಾವ ರೀತಿ ಇರ್ತದೆ ಅದನ್ನು ಮಾತಾಡಿದೆ. ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ವೃಷಭ ಲಗ್ನದವ್ರಿಗೆ ಹೇಳಿದ್ದೆ ನಿನ್ನೆ ಅಲ್ವಾ, ವೃಷಭ ಲಗ್ನಕ್ಕೆ ಮದುವೆಗೆ ಸಂಬಂಧದ ವಿಚಾರಗಳಲ್ಲಿ ಏನಪ್ಪ ಇರುತ್ತೆ ಅಲ್ವಾ, ತುಂಬ ಸುಖಕರವಾಗಿ ಇರುವುದಿಲ್ಲ ಅಂತ ಹೇಳಿದೆ. ಟೆನ್ಷನ್ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ, ಬಟ್ ಕೆಲಸ 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 ಮಾಡ್ತಾ ಹೋದರೆ ಎಲ್ಲವೂ ಕೂಡ ಸರಿಯಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ. ಓಕೆನಾ? ಇವರಿಗೆ ಮದುವೆ ಆಗುವಂಥ ಮೂಮೆಂಟಲ್ಲಿ ನೋಡಬೇಕು. ನಮ್ಮ ವೃಷಭ ಲಗ್ನದವ್ರಿಗೆ ಯಾವಾಗ ಮದುವೆ ಆಗುತ್ತೆ ಆ ಮೂಮೆಂಟಲ್ಲಿ ಅವರ ಒಡಹುಟ್ಟಿದವರು ಯಾರಾದರೂ ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥ ಸಾಧ್ಯತೆಗಳು ಅಥವಾ ವಾಹನ ಪರ್ಚೇಸ್ ಮಾಡೋ ಸಾಧ್ಯತೆ ತೀರಾ ಜಾಸ್ತಿ ಆಗಿರ್ತವೆ. ಇವರ ತಾಯಿಗೆ, ವೃಷಭ ಲಗ್ನ ತಾಯಿಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ, ಇವರಿಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಅವರ ಶೋಲ್ಡರ್ ಪೇಯ್ನ್ ಅಲ್ವಾ, ಈ ಪಾರ್ಟ್ ಪೇಯ್ನ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತವೆ. ತಂದೆಯ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಅಥವಾ ಏನಾದರೂ ತೊಂದರೆಗಳು ಅಥವಾ ಬದಲಾವಣೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಯಾವಾಗ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ ಆ ಮೂಮೆಂಟಲ್ಲಿ. ಆನಂತರ ನಿಮಗೆ ತಾಯಿಯ ತಂದೆ ಇದ್ದರೆ, ತಾಯಿ ತಂದೆ ಅಂದರೆ ಅಜ್ಜ ಅಲ್ವಾ, ಅಜ್ಜ ಇದ್ದರೆ ಅಜ್ಜನ ಹೆಂಡತಿ ಅಜ್ಜಿ, ಓಕೆನಾ, ಅಜ್ಜಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಇದ್ದರೆ, ಓಕೆನಾ, ಇಲ್ಲ ಅಂದರೆ ಆ ಮಾತಿಲ್ಲ, ಓಕೆನಾ. ಸೊ ಇದೆಲ್ಲ ಇದೆಲ್ಲ ಸಮಸ್ಯೆಗಳು, ಹಾಗೆ ಕೆಲವೊಂದು ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ. ಓಕೆನಾ, ಗೊತ್ತಾಯ್ತು? ಅಥವಾ ನಿಮಗೆ ಮದುವೆ ಫಿಕ್ಸ್ ಆಗ್ತಾ ಉಂಟು ಅಂತಂದರೆ ನಿಮ್ಮ ಪಕ್ಕದ ಮನೆಯವರು ಯಾರಾದರೂ ಕೂಡ, ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಕೂಡ ಒಂದು ಜಾಗ ಪರ್ಚೇಸ್ ಮಾಡುವಂಥದ್ದು, ಹೊಸ ಗಾಡಿ ತರುವಂಥದ್ದು, ಅಥವಾ ಮನೆ ಹೊಸ ಮನೆ ನೋಡಿ ಹೋಗುವಂಥದ್ದು, ಇದು ಕೂಡ ಘಟನೆ ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಯಾಕಂದರೆ ಒಂದು ಭಾವ ಆ್ಯಕ್ಟಿವೇಟ್ ಆದಾಗ ಅದರ ರಿಲೇಟೆಡ್ ಏನೆಲ್ಲ ಇರ್ತದೆ ಅದೆಲ್ಲವೂ ಕೂಡ ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನಾ? ಅರ್ಥ ಆಯ್ತು ನಿಮಗೆ? ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಓಕೆನಾ? ರೈಟ್, ಬಂದ್ಬಿಡೋಣ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಓಕೆನಾ? ಮಿಥುನ ಲಗ್ನದವರ ಮದುವೆ ಹೇಗಪ್ಪ ಇರುತ್ತೆ? ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲ ವಿಶೇಷ ರೀತಿಯಲ್ಲಿ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವವರು ಯಾರು? ಮಿಥುನ ಲಗ್ನದವರು. ವಿಶೇಷವಾಗಿ ಪ್ರೀತಿ ಪ್ರೇಮಕ್ಕೆ ಅವರು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಲ್ವಾ. ನಾನು ಚೆಕ್ ಮಾಡಿದ ಪ್ರಕಾರ ತುಂಬ ಜನ ಮಿಥುನ ಲಗ್ನದವರು ಲವ್ ಮ್ಯಾರೇಜ್ ಆಗಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅಲ್ವಾ. ಇವರಿಗೆ ಫ್ರೆಂಡ್ಸ್ ಬೇಕು, ಇವರಿಗೆ ತುಂಬ ತುಂಬ ಫ್ರೆಂಡ್ಸನ್ನು ಮಾಡ್ಕೊಳ್ತಾರೆ ಇವರು ಅಲ್ವಾ. ಪಾರ್ಟ್ನರ್ಶಿಪ್ ಆಗಿ ಮಾಡ್ಕೊಳ್ತಾರೆ, ಇವರ ಫ್ರೆಂಡ್ಸ್ ಇವರ ಪಾರ್ಟ್ನರ್ಶಿಪ್ ಆಗಿರ್ತಾರೆ. ಕ್ವಿಕ್ ಡಿಸಿಷನ್ ತಗೊಳ್ತಾರೆ, ಒಂದೇ ಬಾರಿಗೆ ಡಿಸಿಷನ್ ತಗೊಳ್ತಾರೆ ಅಲ್ವಾ. ಸ್ವಲ್ಪ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುತ್ತೆ ಅಲ್ವಾ. ಯಾರ ಹತ್ರ ಜೊತೆ ಕೂಡ ಹೋಗ್ತಾ ಬರ್ತಾ ಇರಬೇಕು, ಕ್ವಿಕ್ಕಾಗಿ ಪ್ರೀತಿ ಪ್ರೇಮ ಆಗಿ ಮತ್ತು ಅದು ಮದುವೆ ಮಟ್ಟಕ್ಕೆ ಹೋಗುವಂಥ, ಅದು ಕ್ವಿಕ್ ಕ್ವಿಕ್ ಬೇಗ ಬೇಗನೆ ಅಲ್ವಾ, ಬೇಗ ಬೇಗನೆ ಮದುವೆ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿಬಿಟ್ಟಿರ್ತವೆ. ಓಕೆನಾ? ನಿಮ್ಮ ಜಾತಕದಲ್ಲಿ ಮದುವೆಯನ್ನು ನಿರ್ಧಾರ ಮಾಡುವ ಗುರು, ಓಕೆ, ಗುರು ಯಾವ ರೀತಿ ನಿಮ್ಮ ಜಾತಕದಲ್ಲಿ ಇರ್ತಾನೆ ಆ ರೀತಿಯಾಗಿ ನಿಮ್ಮ ಮದುವೆ ಜೀವನ ಇರ್ತದೆ ಅಂತ ಇಂಡಿಕೇಷನ್ ಅದು. ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಆನಂತರ ವಿಶೇಷ ರೀತಿಯಲ್ಲಿ ಇವರಿಗೆ ಒಂದು ಹೇಳಿದೆ ನಿಮಗೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಅಂತ. ಓಕೆನಾ? ಸೊ ಅದೇ ರೀತಿ ಮದುವೆ ಕೂಡ ಆಗುತ್ತೆ, ಲವ್ ಮಾಡಿ ಆಗ್ಬೋದು ಅಥವಾ ಯಾರನ್ನಾದರೂ ಮೆಚ್ಚಿ ಅಲ್ವಾ ಇಂಥವ್ರನ್ನ ಮದುವೆ ಆಗ್ತಾನೆ. ಒಟ್ಟಾರೆ ಫ್ರೆಂಡ್ಸ್ ಲೆವೆಲಲ್ಲಿ ಮದುವೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಫ್ರೆಂಡ್ಸ್ ಫ್ರೆಂಡ್ಸ್ ಲೆವೆಲಲ್ಲಿ ಇನ್ನೇನಪ್ಪ ಆಗುತ್ತೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಾನು ರೇಷ್ಮಾ ಅಂತ. ಹಲೋ ರೇಷ್ಮಾ ಅವ್ರ, ಎಲ್ಲಿಂದಮ್ಮ? ನಾನು ಕಾಸರಗೋಡು ಜಿಲ್ಲೆಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ತಿಳ್ಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ? 1/4/1991. ಓಕೆ, ಸಮಯ ಹೇಳಿಮ್ಮ. ಸಂಜೆ 4:35. ಸಂಜೆ 4:35. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಉಪ್ಪಳ. ಉಪ್ಪಳ, ಓಕೆ. ಓಕೆ, ನಿಮ್ಮ ಜಾತಕ ಬಂದು ಸ್ವಾತಿ ನಕ್ಷತ್ರ ತುಲಾ ರಾಶಿನಾ? ಸ್ವಾತಿ ನಕ್ಷತ್ರ ತುಲಾ ರಾಶಿಯ ಜಾತಕ. ನೋಡೋಣ, ಈ ಜಾತಕದಲ್ಲಿ ಶನಿ ದಶೆ ಸ್ಟಾರ್ಟ್ ಆಗಿದೆಮ್ಮ. ಶನಿ ದಶೆ ಮತ್ತೆ ಈಗ ಸದ್ಯಕ್ಕೆ ಬುಧ ಭುಕ್ತಿ ನಡೀತಾ ಉಂಟು. ಓಕೆನಾ? ಶನಿ ದಶೆ ಏನಪ್ಪ ಈ ಹೇಳಿಮ್ಮ, ಪ್ರಶ್ನೆ ಮಾಡಿ. ಅದು ಗುರುಜಿ, ಯಾವಾಗ ನೋಡಿದ್ರು ಒಂದು ಟೆನ್ಷನ್, ಏನು ಸಮಸ್ಯೆ ಇಲ್ಲ ಆದ್ರೂ ಒಂದು ಟೆನ್ಷನ್ ಮನಸ್ಸಲ್ಲಿ ಇಲ್ಲ. ಅದೆಲ್ಲ ಆರೋಗ್ಯ ಎಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇರ್ತದೆ, ಹಾಗೆ ಆಗ್ಬೋದು ಹೀಗೆ ಆಗ್ಬೋದು ಅಂತ ಒಂದು ಮನಸ್ಸಲ್ಲಿ ಏನೋ ಒಂದು ಟೆನ್ಷನ್, ಅದೇ ಟೆನ್ಷನ್ ಆಗ್ತಾ ಇರ್ತದೆ. ಏನು ಮಾಡಿದ್ರು ಕಡಿಮೆ ಆಗುದಿಲ್ಲ, ಎಂತ ಅಂತ ಗೊತ್ತಾಗುದಿಲ್ಲ ಗುರುಜಿ. ಒಂದು 2 ತಿಂಗಳಾಯ್ತು ಜೋರೊಂದು ಮನಸ್ಸ ಸಮಾಧಾನವೇ ಇಲ್ಲ ಮನಸ್ಸಿಗೆ. 2 ತಿಂಗಳಲ್ಲ ಈ ವರ್ಷ ಯಾರಿಗೆ ಮನಸ್ಸು ಸಮಾಧಾನ ಉಂಟಮ್ಮ? ಆದ್ರೆ ಗುರುಜಿ ನಂಗೆ ಒಂದು ಏನೋ ಒಂದು ಹಾಗೆ ಅಲ್ಲ, ಈ ಕೊರೋನಾ ಭಯ ಅಂತ ಅಲ್ಲ, ಆದ್ರೂ ನಂಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಬೇರೆ, ಗ್ಯಾಸ್ಟ್ರಿಕ್ ಆಗಿದೋ ಬೇರೆ ಏನೋ ಸಮಸ್ಯೆ ಆಗಿದೆ. ಸರಿಮ್ಮ, ಅದು ಬುಧ ಭುಕ್ತಿ ಸ್ಟಾರ್ಟ್ ಆಗಿದೆಮ್ಮ, ಅದಕ್ಕೋಸ್ಕರ ಆರೋಗ್ಯದ ಸಮಸ್ಯೆ ಬರ್ತಾ ಉಂಟು ನಿಮ್ಗೆ ಅಷ್ಟೇ ಹೊರತು ಬೇರೆ ಏನಾದ್ರಲ್ಲಿ ಇಲ್ಲ ಅಂತ ಹೇಳ್ತೇನೆ. ಶನಿ ದಶೆಯಲ್ಲಿ ಒಂದು ಒಳ್ಳೆ ಯೋಗ ಅಂದ್ರೆ ಮನೆ ಚೇಂಜ್ ಆಗುತ್ತಂತ ಇಂಡಿಕೇಶನ್ ಉಂಟು.
ಮನೆ ಬದಲಾಗುತ್ತೆ, ಮನೆ ಮಾಡ್ತೀರಂತ ಅದು ಕೂಡ ಮಹಡಿ ಮನೆ ಮಾಡಿ ಕೂತ್ಕೊಳ್ತೀರ ಅಂತ ಇಂಡಿಕೇಶನ್ ಇದೆ. ಅದಂತೂ ಆಗಿಯೇ ಆಗುತ್ತೆ ನಿಮಗೆ. ಶನಿದೇಶ 2035ರವರೆಗೆ ಉಂಟು, ಅದರೊಳಗಡೆ ಅದು ಆ ಘಟನೆ ಅಂತೂ ಘಟಿಸುತ್ತೆ. ಓಕೆನಾ? ಸೊ ಈಗ ಏನು ಮಾಡಬೇಕು ನೀವು? ನಾನು ಹೇಳೋದಾದ್ರೆ ಬುಧ ಅಲ್ವಾ, ಬುಧ ಭುಕ್ತಿ ನಡೀತಾರೆ, ಹಾಗಾದರೆ ತೊಂದರೆ ಬುಧ ಕೊಡ್ತಾ ಇದ್ದಾನೆ. ಹಾಗಾದರೆ ಏನು ಮಾಡಬೇಕು ನೀವು? ಬುಧನಿಗೆ ಸಂಬಂಧಪಟ್ಟಂತೆ ಹೆಸರು ಕಾಳು ಇದೆಯಲ್ಲಮ್ಮ, ಹೆಸರು ಕಾಳು ಹೆಸರು ಕಾಳಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕಮ್ಮ. ಹೆಸರು ಕಾಳು ಬೆಳಗಿನ ಹೊತ್ತು ಒಂದು ಹಿಡಿ ಹೆಸರು ಕಾಳಿಂದ ನಿಮ್ಮ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಒಂದು ಬಟ್ಟಲಿಟ್ಟು ಹೆಸರುಗಳಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಹೊರಗೆ ಬಿಸಾಡಬೇಕಮ್ಮ. ಯಾರು ಕಾಲು ಹಾಕದ ಜಾಗದಲ್ಲಿ ಬಿಸಾಡಬೇಕಮ್ಮ. 41 ದಿನ ಇದನ್ನು ಮಾಡ್ಕೊಳ್ಳಿಮ್ಮ, ಖಂಡಿತ ಫೇವರಬಲ್ ಆದ ರಿಸಲ್ಟ್ ಬರುತ್ತಮ್ಮ. ಸರಿಯಾ? ಸರಿ ಗುರುಜಿ. ಸರಿ, ಒಳ್ಳೆಯದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್. ಸೊ ಮಿಥುನ ಲಗ್ನದವರು ಅಲ್ವಾ, ಪ್ರೀತಿ ಪ್ರೇಮ ಮಾಡಿ ವಿಶೇಷ ರೀತಿಯಲ್ಲಿ ಮದುವೆ ಆಗೋರು ಇವರೇ ಆಗಿರ್ತಾರೆ ತುಂಬ ಅಲ್ವಾ. ಇವರ ಮದುವೆ ಕೆಲವೊಂದು ಬಾರಿ ಡಿಲೇ ಕೂಡ ಆಗಿರ್ತದೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಇವರಿಗೆ 30ರಿಂದ 39ರೊಳಗೆ ಮ್ಯಾರೇಜ್ ಯೋಗ, 30ರಿಂದ 32-39 ಮ್ಯಾರೇಜ್ ಯೋಗ ಬಂದಿರ್ತದೆ ಇವರಿಗೆ. ಅದಕ್ಕಿಂತ ಮುಂಚೆ ಮ್ಯಾರೇಜ್ ಯೋಗ ಬಂದರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಸುಸೂತ್ರವಾಗಿ ಹೋಗುವಂಥದ್ದಲ್ಲ. ಬಟ್ ಮ್ಯಾರೇಜ್ ಆಗಿದ್ದರೂ ಕೂಡ ಇವರಿಗೆ ಸುಖ ಜೀವನ ಅಂತ ಹೇಳೋದು 30ರ ನಂತರನೇ. 30ರ ನಂತರ ಮ್ಯಾರೇಜ್ ಲೈಫಲ್ಲಿ ಏನುಂಟು, ಒಂದು ಒಳ್ಳೆಯ ಒಂದು ಕ್ಲಾರಿಟಿ ಬರ್ಬೋದು 30ರ ನಂತರ, ಅದಕ್ಕಿಂತ ಮುಂಚೆ ಇಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ಮಿಥುನ ಲಗ್ನದವರು ಯಾರೇ ಮ್ಯಾರೇಜ್ ಆಗಿದ್ದಿದ್ರು ಕೂಡ ಅವರು ಗುರುವಿನ ಪಾತ್ರಕ್ಕೆ ಒಳಗಾಗಬೇಕಾಗುತ್ತೆ, ಗುರುವಿನ ಒಂದು ದೃಷ್ಟಿಗೆ ಒಳಗಾಗಬೇಕು ಒಂದು, ಆನಂತರ ಗುರುವಿನ ಒಂದು ದಯೆಗೆ ಒಳಗಾಗಬೇಕನ್ನೋ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಬೇಕು ವಿಶೇಷ ರೀತಿ ಏನಾಗುತ್ತೆ ಅಂದರೆ, ಯಾವಾಗ ನಿಮಗೆ ಮದುವೆ ಆಗಬೇಕು ಅಥವಾ ಬೇಗ ಬರ್ತದೆ, ಸೊ ಗುರುವಿನ ಆರಾಧನೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ತುಂಬಾ ಆ್ಯಕ್ಯುರೇಟ್ ಆದಂಥ ರಿಸಲ್ಟ್ ಅದರ ಮುಖಾಂತರ ನಿಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆನಾ? ಯಾವಾಗ ನೀವು ಗುರುವನ್ನು ಆರಾಧನೆ ಮಾಡ್ತೀರಾ ಅದರ ಮುಖಾಂತರ ನಿಮಗೆ ಮದುವೆ ಕೂಡ ಆಗ್ಬೋದು. ಅದರಲ್ಲಿ 2 ಪರಿಹಾರ ಇದೆ, ಅದನ್ನು ಹೇಳಿಕೊಡ್ತೇನೆ ನಿಮಗೆ ಹೇಗೆ ಮಾಡಬೇಕಂತ. ಒಂದನೇದಾಗಿ ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ಎಷ್ಟು ನಿಮ್ಮ ಗುರು ಚೆನ್ನಾಗಿರ್ತಾನೆ ಜಾತಕದಲ್ಲಿ ಅಷ್ಟು ಒಳ್ಳೆಯ ಒಂದು ನಿಮ್ಮ ರಿಲೇಷನ್ಶಿಪ್ ಮೇಂಟೈನ್ ಆಗಿರ್ತದೆ. ಗುರು ಚೆನ್ನಾಗಿಲ್ಲ ಅಂದರೆ ರಿಲೇಷನ್ಶಿಪ್ಪೇ ಮೇಂಟೈನ್ ಆಗಿರೋದಿಲ್ಲ ಅಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ, ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಇನ್ನೇನಾಗುತ್ತೆ ಮಿಥುನ್ ಲಗ್ನದವ್ರಿಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ? ಎಲ್ಲಿಂದ? ನಾನು ಪಡುಬಿದ್ರಿಯಿಂದ, ಸುಶೀಲ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನಗೊಂದು ಮನೆ ಆಗ್ಬೇಕು, ಅದು ಆಗ್ತದ ಅಂತ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. ಹುಟ್ಟಿದ ದಿನಾಂಕ ಇಲ್ಲ, ನಾನು ಬಂದಿದ್ದೇನೆ ಒಂದೆರಡು ಸಲ. ಎಲ್ಲಿಗೆ? ಸ್ಟುಡಿಯೋಗ? ಹೌದು, ಬಂದಿದ್ದೇನೆ. ಹೌದಾ? ಸ್ಟುಡಿಯೋಗೆ ಬಂದು ಏನ್ ಮಾಡಿದಿರಮ್ಮ? ಸ್ಟುಡಿಯೋಗೆ ಬಂದು ಏನ್ ಮಾಡಿದ್ರಿ ನೀವು? ಹಾಗೆ ಹೇಳಿಮ್ಮ, ಕಟ್ಪಾಡಿಗೆ ಬಂದೆ. ನಾನೀಗ ಸ್ಟುಡಿಯೋದಲ್ಲಿ ಕೂತಿದ್ನಲ್ವಾ? ರೈಟ್ ತಾನೇ? ಓಕೆ, ನೀವು ಬಂದ್ರೆ ಏನಮ್ಮ, ಬಾರದಿದ್ರೆ ಈಗ ಮನೆ ಆಗುತ್ತೆ ಅಲ್ವಾ ಅಂತ ಅದರಲ್ಲಿ ಡಿಸೈಡ್ ಆಗುದಿಲ್ಲ ಅಲ್ವಾ, ಸೊ ನೋಡ್ಬೇಕಾಗುತ್ತೆ. ಒಂದ್ ನಂಬರ್ ಹೇಳಿಮ್ಮ, 1ರಿಂದ 12ರೊಳಗೆ. ಓಕೆ, ಎಷ್ಟು ವಯಸ್ಸಾಯ್ತಮ್ಮ ನಿಮ್ಗೆ? 49 ಆಯ್ತು. ಓಕೆ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರಿ ಮತ್ತೆ? 49 ಹೇಗೆ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು ಈಗ. ಸರಿಮ್ಮ, ಪರವಾಗಿಲ್ಲ, ನೋಡೋಣ ಏನಾಗುತ್ತೆ. ನೋಡಿಮ್ಮ, ಈ ಜಾತಕದಲ್ಲಿ ಏನು ಏನು ತೋರಿಸ್ತಾ ಉಂಟಂದ್ರೆ, ಒಂದು ಮನೆ ಆಗ್ಬೇಕಾದ್ರೆ ಒಂದು ನಿಮ್ಮ ಯಾರು ಪಾರ್ಟ್ನರ್ ನಿಮ್ಮ ಗಂಡ ಇರ್ತಾರೆ, ಅವರು ಮತ್ತೆ ಮಕ್ಕಳು ಸಹಾಯ ಮಾಡ್ಬೇಕಂತ ಉಂಟಮ್ಮ. ಮಕ್ಕಳು ಮತ್ತೆ ಗಂಡನ ಮುಖಾಂತರ ಮನೆ ಆಗುದಮ್ಮ, ನೀವು ಪ್ರಯತ್ನ ಮಾಡ್ಬೇಕಷ್ಟೇ. ನಿಮ್ಮ ಕೈಯಿಂದ ಆಗೋದು ಸ್ವಲ್ಪ ಕಷ್ಟಮ್ಮ, ಅರ್ಥ ಆಯ್ತಾ? ಅವರ ಮುಖಾಂತರನೇ ಆಗೋದು ಮನೆ, ಅವ್ರು ಮಾಡಿಯೇ ಮಾಡ್ತಾರೆ, ನೀವು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಸಾಧಾರಣ ಮಟ್ಟಿಗೆ ನನ್ನ ಲೆಕ್ಕದಲ್ಲಿ ನಿಮಗೆ ಇದು 50 ಯಾವಾಗ ರನ್ ಆಗುತ್ತೆ ಆ ಮೂಮೆಂಟಲ್ಲಿ ಮನೆ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. 50 ರನ್ ಆದ ನಂತರ 40ರಲ್ಲಿಲ್ಲ, 40ರ ಸೀರೀಸಲ್ಲಿ ಮನೆ ಆಗುವಂಥದ್ದು ಇಲ್ಲ ನಿಮಗೆ. ಈಗ 49 ಆಲ್ರೆಡಿ ಎಂಡ್ ಆಗ್ತಾ ಉಂಟು ನಿಮಗೆ, 49 ಎಂಡ್ ಆಗಿ 50 ಯಾವಾಗ ಬರುತ್ತೆ, 50-51 ಆ ಮೂಮೆಂಟಲ್ಲಿ 100% ನಿಮಗೆ ಮನೆ ಆಗುತ್ತಮ್ಮ, ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಒಂದು ಮಾತ್ರ ನೆನ್ಪಿಟ್ಕೊಳ್ಳಿಮ್ಮ, ಯಾವಾಗ ನಿಮಗೆ 53 ಬರ್ತದಲ್ವ, 53 ರನ್ನಿಂಗ್ ಆಗುತ್ತೆ ನೋಡಿ, ಆಗ ಹೊಸ ಮನೆಯಲ್ಲಿ ಇರ್ತೀರಮ್ಮ ನೀವು. ಓಕೆನಾ? ಸರಿ, ಒಳ್ಳೆಯದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ, ಬಂದ್ಬೇಡ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಓಕೆ, ಸೊ ಮಿಥುನ ಲಗ್ನದವರು ನಾನು ಹೇಳಿದರೆ ಮಿಥುನ ಲಗ್ನದವರು ಸ್ವಲ್ಪ ಸಂಯಮಧಾರಿಗಳಾಗಬೇಕು ಅಲ್ವಾ, ಸ್ವಲ್ಪ ಯೋಚನೆ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಅವಸರದ ನಿರ್ಣಯಗಳು ಒಳ್ಳೆಯ ರಿಸಲ್ಟನ್ನು ನಿಮಗೆ ಖಂಡಿತ ಕೊಡಲಾರದು. ನೀವು ಹೇಗೆ ಮದುವೆ ಆಗಬೇಕು, ತಾಯಿಯ ಅಣತಿಯಂತೆ ಮದುವೆ ಆಗಬೇಕು, ತಾಯಿಯ ನಿರ್ದೇಶನದಂತೆ ಮದುವೆ ಆಗಬೇಕು, ಅಥವಾ ತಾಯಿಯ ಕುಟುಂಬದವರ ಮಾತನ್ನು ಕೇಳಿಕೊಂಡು ಮದುವೆ ಆಗಬೇಕು, ಅದು ತುಂಬಾ ಸಕ್ಸಸ್ ಆಗುತ್ತೆ ನಿಮಗೆ, ಅನ್ಯಥಾ ಬೇರೆ ಸಕ್ಸಸ್ ಆಗುವಂಥ ಸಾಧ್ಯತೆಗಳಿಲ್ಲ. ಓಕೆ, ಸೊ ನಾನು ಮದುವೆ ವಿಚಾರಗಳಲ್ಲಿ ಮಾತಾಡಿದ್ದೆ, ಮದುವೆ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ. ಸೊ ಇದರಲ್ಲಿ ಮಿಥುನ್ ಲಗ್ನದವರ ಮದುವೆ ಬಗ್ಗೆ ಮಾತಾಡಿದ್ದೆ, ಸೊ ಮತ್ತೆ ಅದನ್ನು ರಿಪೀಟ್ ಮಾಡ್ತೇನೆ, ಯಾರಿಗೆಲ್ಲ ಕೇಳಿಸ್ಕೊಳ್ಳಿಲ್ಲ ಮತ್ತೆ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಸೊ ಅದಕ್ಕಿಂತ ಮುಂಚೆ ಈಗ ಏನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ.
ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರಾ ಮೇಲಿಂದ ಜ್ಯೋತಿ ಅಂತ ಹಾಂ ಓಕೆ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ ಜ್ಯೋತಿ ಅವರು ಎಲ್ಲಿಂದ ಮಾತಾಡೋದಮ್ಮ ಹೇಳಿ ನಾವು ಮಂಗಳೂರಿಂದ ಸರಿ ಮಾ ಮಗನ ಹೆಸರು ಹುಟ್ಟಿದ ದಿನಾಂಕ ಅಯ್ಯಪ್ಪ ಹ್ಮ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದಾರಲ್ವಾ ಅವರ ಹತ್ರ ಕೊಡಿಮ್ಮ ಇಲ್ಲ ಇಲ್ಲ ನಾನೇ ಮಾತಾಡ್ತೀನಿ ಗುರುಜಿ ಮಾತಾಡಿ ಈಗ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವ್ರ ಬಗ್ಗೆ ಅಂದ್ರೆ ಯಾವಾಗ್ಲೂ ಅವ್ರ ವಿಷಯದಲ್ಲಿ ಅವ್ರ ಗಲಾಟೆ ಆಗ್ತಾ ಇರ್ತದೆ ಮಗನ ಹೆಸರದ ಅದಕ್ಕೆ ಎಂತ ಅಂತ ಕೇಳುವ ಯಾರ ಗಲಾಟೆ ಅಮ್ಮ ಯಾರಿಗೆ ಯಾರು ಯಾರ ಜೊತೆ ಗಲಾಟೆ ಆಗುತ್ತೆ ತಂದೆ ಮಗನ ಒಟ್ಟಿಗೆ ತಂದೆ ಮಗನ ಒಟ್ಟಿಗೆ ಗಲಾಟೆ ಆಗುತ್ತಾ ಅದೇ ಯಾಕೆ ತಂದೆಗೆ ಕಾಮನ್ ಸೆನ್ಸ್ ಇಲ್ವಾ ಅವನಾದ್ರೂ ಮಗು ಅಂತ ಇಟ್ಕೊಳ್ಳೋಣ ಮಕ್ಕಳ ಅಂತ ಇಟ್ಕೊಳ್ಳೋಣ ತಂದೆಗೆ ಕಾಮನ್ ಸೆನ್ಸ್ ಇಲ್ವಾ ತಂದೆ ಸರಿ ಇರ್ಬೇಕು ತಾನೇ ಸೊ ತಂದೆಗೆ ಬುದ್ಧಿ ಹೇಳಿ ಮಗನಿಗೆ ಬುದ್ಧಿ ಹೇಳುದಲ್ಲ ತಂದೆಗೆ ಹೇಳಿ ತಂದೆ ಪ್ರೀತಿ ಮಾಡಿದ್ರೆ ಮಗ ಸರಿ ಇರ್ತಾನೆ ರೈಟಾ ಅದೆಲ್ಲ ಬಿಡಿಮ್ಮ ಅದು ಗ್ಲೋಬಲ್ ಪ್ರಾಬ್ಲಮ್ ಅಮ್ಮ ಯಾರು ಕೂಡ ಹೇಳಿದ್ದು ಕೇಳುದಿಲ್ಲ ನೀವು ಕೇಳಿದ್ದೀರಾ ಸಣ್ಣದಿರುವಾಗ ಸಣ್ಣದಿರುವಾಗ ನೀವು ನಿಮ್ಮ ತಾಯಿ ಮಾತನ್ನ ಕೇಳಿದಿರಮ್ಮ ಮತ್ತೆ ಈಗಿನ ಮಕ್ಕಳು ಕೇಳ್ತಾರೆ ಯಾರು ಕೂಡ ಕೇಳಲ್ಲ ಈಗಿನ ಮಕ್ಕಳು ಅದು ಗ್ಲೋಬಲ್ ಪ್ರಾಬ್ಲಮ್ ಅದು ಅದು ಬಿಟ್ಟುಬಿಡಿ ಓಕೆನಾ ಅವ್ರು ಕೇಳುದಿಲ್ಲ ಯಾರು ಯಾರಾದ್ರೂ ಮಕ್ಕಳು ಕೇಳುವವರು ಇದ್ದಾರೆ ಯಾರಾದ್ರೂ ಎಂಥವನೇ ಇರಲಿ ಯಾರ ಮಕ್ಕಳು ಕೂಡ ಯಾರಿಗೂ ಕೂಡ ಕೇಳುವುದಿಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ ಹೊರತು ಬೇರೆ ಯಾರು ಕೂಡ ಕೇಳುವುದಿಲ್ಲ ಮಕ್ಕಳು ಏನು ಮಾಡ್ತಾರೆ ಮಾಡಿದ್ದನ್ನು ಮಾಡ್ತಾರೆ ಹೊರತು ಹೇಳಿದ್ದನ್ನು ಕೇಳೋದಿಲ್ಲ ಇದು ಯಾವತ್ತೂ ನೆನಪಿರ್ಬೇಕು ಎಲ್ಲರಿಗೂ ಕೂಡ ಅಲ್ವಾ ಸುಮ್ಮನೆ ಅದಕ್ಕೋಸ್ಕರ ಕೇಳೋದಂತೂ ಬೇಕಾಗಿಲ್ಲ ಇಲ್ಲಿಗ ತಂದೆ ಮಗನಿಗೆ ಜಗಳ ಆಗ್ಬಾರ್ದು ಅಲ್ಲಿ ಕೂಡ ಮಗನ ಪ್ರಾಬ್ಲಮ್ ಇಲ್ಲ ತಂದೆಯದ್ದೇ ಪ್ರಾಬ್ಲಮ್ ಹಾಗಾದರೆ ತಂದೆಯನ್ನು ಸರಿ ಮಾಡಲಿಕ್ಕೆ ಆಗುತ್ತಾ ನೋಡಿ ಮೊದಲನೇದಾಗಿ ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ನಿಮ್ಮ ಮನೆಯ ಸೌತ್ ವೆಸ್ಟ್ ನೈಋತ್ಯದ ಮೂಲೆಯಲ್ಲಿ ಏನು ಬ್ಲೂ ಕಲರ್ ನೀಲಿ ಬಣ್ಣದ ಏನಾದರೂ ಇಟ್ಟಿದ್ರೆ ಅದನ್ನು ತೆಗೆದು ಬಿಡಿಮ್ಮ ಮೊದಲನೇದಾಗಿ ಸೊ ಅದರ ಮುಖಾಂತರ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ದೇನೆ ಮಗನ ಜಾತಕ ಏನಾಗುತ್ತೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜಾತಕ ಸರಿನಮ್ಮ ಅದು ಓಕೆ ಕುಜದಶ ನಡೀತಾ ಉಂಟಲ್ಲ ಇವಾಗ ಕುಜದಶ ನಡೀತಾ ಉಂಟು ಕುಜದಶ ನಡೆಯುವಾಗ ಏನಪ್ಪ ಆಗುತ್ತೆ ಕುಜದಶ ನಡೆಯುವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಇದರಲ್ಲಿ ತಂದೆ ಮಕ್ಕಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಖಂಡಿತ ಉಂಟಮ್ಮ ಸ್ವಲ್ಪ ಏನು ಮಾಡಬೇಕು ಸ್ವಲ್ಪ ಆದಿತ್ಯವಾರ ಆದಿತ್ಯವಾರ ದಿವಸ 1 ಕಿಲೋ ಗೋಧಿಯನ್ನು ಮಗನಿಗೆ ನಿವಾಳಿಸಿ ತೆಗೆದು ಅದನ್ನು ಹರಿಯುವ ನೀರಲ್ಲಿ ಬಿಡಬೇಕಮ್ಮ ಇದನ್ನು ಕಡಿಮೆ ಅಂದರೆ ಕೂಡ 10 ಆದಿತ್ಯವಾರಗಳ ಸಮಯ ಮಾಡ್ಕೊಳ್ಬೇಕಮ್ಮ ಆನಂತರ ಆ ಒಂದು ಸಂಬಂಧಗಳಲ್ಲಿ ಒಳ್ಳೆ ಮಧುರತೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಒಳ್ಳೇದಾಗಲಿ ತಾಯಿ ಓಕೆನಾ ಸರಿ ಒಳ್ಳೇದಾಗಲಿ ಮಗು ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಈಗ ಮಗು ಕೇಳುವುದಿಲ್ಲ ಅಲ್ವಾ ಅದೆಲ್ಲ ಪ್ರಶ್ನೆನೇ ಅಲ್ಲ ಅಲ್ವಾ ಮಗ ಯಾರು ಕೇಳ್ತಾರೆ ಹೇಳಿ ಅಲ್ವಾ ಯಾರು ಕೇಳ್ತಾರೆ ನಾವು ಕೇಳಿದ್ವಾ ನಾವು ಕೂಡ ಹಾಗೇನಲ್ವ ಹಠ ಕಟ್ಟಿಕೊಂಡು ಕೂತವರು ಎಲ್ಲರೂ ಕೂಡ ಅದಕ್ಕೋಸ್ಕರ ನಮ್ಮ ಮಕ್ಕಳು ಕೇಳಬೇಕು ನಾವು ಹೇಳಿದಾಗೆ ಕೇಳಬೇಕು ಅದು ಶುದ್ಧ ಮೂರ್ಖತನ ಬಟ್ ಮಕ್ಕಳು ಚೆನ್ನಾಗಿರಬೇಕು ನಿಮ್ಮ ಬಿಹೇವಿಯರ್ ಚೆನ್ನಾಗಿರಬೇಕು ಅಷ್ಟೇ ನಿಮ್ಮ ಬಿಹೇವಿಯರ್ ಮನೇಲಿ ಎಷ್ಟು ಚೆನ್ನಾಗಿರ್ತದೆ ಮಕ್ಕಳಷ್ಟು ಚೆನ್ನಾಗಿರ್ತಾರೆ ಯಾಕಂದರೆ ಮಕ್ಕಳು ಏನು ಮಾಡ್ತಾರೆ ನೀವು ಹೇಳಿದ್ದನ್ನು ಕೇಳೋದಿಲ್ಲ ಬಟ್ ನೀವು ಮಾಡಿದ್ದನ್ನು ಮಾಡ್ತಾರೆ ಅವರು ಅಷ್ಟೇ ನೀವು ಮಾಡಿದ್ದನ್ನು ಫಾಲೋ ಮಾಡ್ತಾರೆ ನೀವೇನೇ ಮಾಡಿದರೂ ಫಾಲೋ ಮಾಡ್ತಾರೆ ನೀವು ತಂದೆ ಮಕ್ಕಳು ಜಗಳ ತಂದೆ ಇದು ತಂದೆ ತಾಯಿ ಜಗಳ ಮಾಡಿಕೊಂಡ್ರೆ ಮಕ್ಕಳು ಕೂಡ ಅದನ್ನು ಕಲಿತಾರೆ ಸೊ ಇದು ನೆನಪಿಟ್ಕೊಳ್ಬೇಕು ಓಕೆನಾ ಬಾಕಿ ವಿಚಾರ ಓಕೆ ಎಲ್ಲವೂ ಕೂಡ ನಾರ್ಮಲಾಗಿ ಎಲ್ಲರಿಗೂ ಇರುವಂಥದ್ದು ಎಲ್ಲ ಮಕ್ಕಳಿಗೆ ಇದ್ದೇ ಇರ್ತದೆ ಕೆಲವು ಮಕ್ಕಳು ಸ್ವಲ್ಪ ವಿಭಿನ್ನವಾಗಿರ್ತಾರೆ ಬಾಕಿ ಕೆಲವರೆಲ್ಲ ಒಂದೇ ರೀತಿಯಾಗಿರ್ತಾರೆ ಒಂದು 90% ಮಕ್ಕಳೆಲ್ಲ ಒಂದೇ ರೀತಿ ಹೇಳೋದು ಕೇಳೋದಿಲ್ಲ ಹಠ ಜಾಸ್ತಿ ವಿಪರೀತ ಅದೆಲ್ಲ ಇದ್ದೇ ಇರ್ತದೆ ನಾರ್ಮಲಾಗಿ ಇರುವಂಥ ಟೆನ್ಷನ್ ಮಾಡುವಂಥ ಅಗತ್ಯ ಇಲ್ಲ ಗ್ಲೋಬಲ್ ಪ್ರಾಬ್ಲಮ್ ಅದೆಲ್ಲ ಓಕೆನಾ ಸೊ ಮಿಥುನ ಲಗ್ನದವರಿಗೆ ಮದುವೆ ವಿಚಾರ ಮಾತಾಡಬೇಕಾದ್ರೆ ಏನಾಗುತ್ತೆ ಅವರಿಗೆ 5ನೇ ಮನೆ ಅಲ್ವಾ ಸಾರಿ ಅವ್ರಿಗೆ ಮದುವೆಗೆ ಸಂಬಂಧ ವಿಚಾರದಲ್ಲಿ ಗುರು ಡಿಸೈಡ್ ಮಾಡ್ತಾನೆ ಮದುವೆ ಹೇಗಾಗಬೇಕಂತ ಅದರ ಜೊತೆಗೆ ನಮ್ಮ ಮಿಥುನ ಲಗ್ನದವರು ವಿಶೇಷವಾಗಿ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆಯೇ ಮದುವೆ ಆಗ್ತಾರೆ ವಿಶೇಷ ರೀತಿಯಲ್ಲಿ ಅವರು ಭಾಳ ಅಟ್ರ್ಯಾಕ್ಷನ್ ಆಗೋದು ತುಂಬಾ ಜಾಸ್ತಿ ಆಕರ್ಷಣೆ ತುಂಬಾ ಜಾಸ್ತಿ ಯಾರಾದರೂ ಸಿಕ್ಕಿಬಿಟ್ರೆ ಸಾಕು ಸೊ ಅವರು ಸ್ವಲ್ಪ ಅಂದವಾಗಿದ್ದಾರೆ ಅವರ ಹಿನ್ನೆಲೆ ಏನುಂಟು ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ ಅವರು ಸ್ವಲ್ಪ ದಷ್ಟ ಪುಷ್ಟವಾಗಿ ತುಂಬ ಚೆನ್ನಾಗಿದ್ದಾರೆ ಕೂಡಲೇ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನೆನ್ಪಿಟ್ಕೊಳ್ಬೇಕು ಅವರು ಯಾವ ಕೆಟಗರಿಯಲ್ಲಿದ್ದಾರೆ ಯಾವುದನ್ನು ಕೂಡ ಎಣಿಸೋದಿಲ್ಲ ಅವನಿಗೆ ಕೆಲಸ ಇದೆಯಾ ಇಲ್ವಾ ಅವನ ಮನೆ ಚೆನ್ನಾಗಿದೆ ಇಲ್ವಾ ಅವನ ತಂದೆ ತಾಯಿ ಇದ್ದಾರಾ ಇಲ್ವಾ ಅವನ ಪ್ರಾಪರ್ಟಿ ಉಂಟಾ ಇಲ್ವಾ ಕಲ್ತಿದ್ದಾನ ಇಲ್ವಾ ಏನು ಮಾಡಿ ಯಾವುದನ್ನು ನೋಡೋದಿಲ್ಲ ಫಟ್ ಅಂತ ಹೋಗಿ ಅಲ್ಲಿ ಸರೆಂಡರ್ ಆಗಿಬಿಡ್ತಾರೆ ಅಂಥ ಒಂದು ಪರಿಸ್ಥಿತಿ ಇರ್ತದೆ ಸೊ ಅದಕ್ಕೋಸ್ಕರ ಈ ಮಿಥುನ ಲಗ್ನದವರು ಯೋಚನೆ ಮಾಡದೇನೆ ಹೋಗುವುದರಿಂದ ತುಂಬ ಜಾಗ್ರತೆ ಮಾಡುವ ಅನಿವಾರ್ಯತೆ ಉಂಟು ಯಾಕಂದರೆ ಕ್ವಿಕ್ ಆದ ಡಿಸಿಷನ್ ತಗೊಳ್ಳುವಂಥ ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಹಾಗಾದರೆ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ಮಂಗಳೂರಿಂದ ನಮಸ್ತೆ ಅಮ್ಮ ನಮಸ್ತೆ
ಡೇಟ್ ಆಫ್ ಬರ್ತ್ ಹೇಳಬೇಕಾ? ಅದರ ಬಗ್ಗೆ ಕೇಳಬೇಕಿತ್ತು. ಸರಿ, ಯಾರದಮ್ಮ ಇದು? ನಂದೇ ನಂದೇ. ಹಾ, ಓಕೆ, ಹೇಳಿಮ್ಮ. 16/8/1989. 16/8/1989? ಓಕೆ, ಸಮಯ ಹೇಳಿ. 7:15ಕ್ಕೆ. ಯಾವಾಗ? ಬುಧವಾರ 7:15 ಬೆಳಿಗ್ಗೆ. ನಮ್ಮ ರಾತ್ರಿನ ತಾಯಿ? ಬೆಳಿಗ್ಗೆ ಬೆಳಿಗ್ಗೆ. ಹುಟ್ಟಿದ್ದೆಲ್ಲಿಮ್ಮ? ತಾವು ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರು. ಮಂಗಳೂರಲ್ಲಿ ಹುಟ್ಟಿದ. ಓಕೆ, ಮದುವೆ ವಿಚಾರದಲ್ಲಿ ಏನಾದರೂ ಇಷ್ಟರವರೆಗೆ ಪ್ರೊಸೀಡ್ ಆಗಿದ್ದಾರಮ್ಮ? ಮದುವೆಗೆ ಸಂಬಂಧದ ವಿಚಾರಗಳಲ್ಲಿ ಕೇಳಿದ್ದಾರೆ. ಈಗ ಒಂದು ಹುಡುಗ ಇದೆ ಅಂತ ಹೇಳಿದ್ದಾರೆ. ಹಾ, ಓಕೆ, ಪ್ರೊಸೀಡ್ ಆಗಿ. ಮತ್ತೆ ಈಗ 31 ರನ್ನಿಂಗ್ ಆಗ್ತಾ ಉಂಟು, 31 ರನ್ನಿಂಗ್ ಆಗ್ತಾ ಉಂಟು. ಬರುವ 16 ಆಗಸ್ಟ್ ವರೆಗೆ 31 ರನ್ನಿಂಗ್ ಆಗುತ್ತೆ ನಿಮಗೆ, ಅನಂತರ 32 ಬಂದುಬಿಡ್ತದೆ. ಈಗ 31 ಅಂತೂ ಮುಗಿದೋಯ್ತು ಅಂತ ಇಟ್ಕೊಳ್ಳೋಣ. ಏನು 32ರಲ್ಲಿ ಮ್ಯಾರೇಜ್ ಆಗುತ್ತೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. 32ರಲ್ಲಿ ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಈ ಜಾತಕ ಸ್ವಲ್ಪ ಮ್ಯಾರೇಜ್ ವಿಚಾರದಲ್ಲಿ ಪ್ರಾಬ್ಲಮ್ ಅಮ್ಮ ಈ ಜಾತಕ, ನೋಡ್ಕೊಳ್ಬೇಕು ಸ್ವಲ್ಪ. ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇಲ್ಲೊಂದು ಕಡೆ ಮಾತುಕತೆಯಲ್ಲಿ ಡಿಸ್ಟರ್ಬೆನ್ಸ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಒಂದು ಅದನ್ನು ನೋಡ್ಕೊಳ್ಬೇಕು. ಆನಂತರ ಏನಾಗುತ್ತೆ ನಿಮಗೆ, 32ರಲ್ಲಿ ಯೋಗ ಇದ್ದರೂ ಕೂಡ ಪರ್ಫೆಕ್ಟಾಗಿ ಅದು ಅದನ್ನು ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಉಂಟಮ್ಮ. ಅರ್ಥ ಆಯ್ತಮ್ಮ? ಸೊ ನಿಮ್ಮಲ್ಲಿ ಪರ್ಫೆಕ್ಷನಿಸ್ಟ್ ಬೇಕಾಗುತ್ತೆ ನಿಮಗೆ. ನೋಡಿ, ನಿಮಗೆ ಮದುವೆ ಹೇಗಾಗುತ್ತೆ, ಒಂದು ಒಂದನೇದಾಗಿ ನಿಮ್ಮ ಮದುವೆ ಎಲ್ಲಾದರೂ ಸೋಷಲ್ ಮೀಡಿಯಾದಿಂದ, ಸೋಷಲ್ ಕನೆಕ್ಷನ್ನಿಂದ ಮದುವೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಯಾರಾದರೂ ನೋಡಿ ನಿಮಗೆ ಮೆಸೇಜ್ ಮಾಡಿರ್ಬೋದು. ಸೊ ಅಂಥ ಮೂಲಗಳಿಂದ ಮದುವೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅರ್ಥ ಆಯ್ತಾ? ಸೊ ಅದರ ಮುಖಾಂತರನೇ ಮ್ಯಾರೇಜ್ ಆಗೋದು ನಿಮಗೆ, ಪರವಾಗಿಲ್ಲ ಅಂತ ಹೇಳ್ತೇನೆ. 32 ಮ್ಯಾರೇಜ್ ಅಂತೂ ಯೋಗ ಅಂತೂ ಖಂಡಿತ ಇದೆ, ಬಟ್ ಪರ್ಫೆಕ್ಟಾಗಿ ತೋರಿಸ್ತಾ ಇಲ್ಲಮ್ಮ. ನೀವೇನು ಮಾಡಿ ಅಂದರೆ, ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ದಾನ ಮಾಡಿಮ್ಮ. ಸೊ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಆನಂತರ ಏನು ಮಾಡಬೇಕು, ಬೆಳಗಿನ ಹೊತ್ತು ಸ್ವಲ್ಪ ತೊಗರುಬೇಳೆಯಿಂದ ನಿವಾಳಿಸಿ ತೆಗಿಬೇಕು. ತೊಗರುಬೇಳೆನ ಇಟ್ಕೊಂಡು ಬೆಳಗಿನ ಹೊತ್ತು 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬರಬೇಕು. ಹೀಗೆ 41 ದಿನ ಮಾಡಿದಾಗ ನಿಮ್ಮ ಮದುವೆಗೆ ಇರತಕ್ಕಂತಹ ಆ ಕಂಟಕೆ ಅನ್ನುವ ದೂರ ಆಗುತ್ತೆ, ಖಂಡಿತ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಓಕೆನಾ? ಒಳ್ಳೆದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ, ಬಂದ ಮೇಡಮ್. ಸೊ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ವಿಚಾರಗಳು, ವಿಶೇಷ ರೀತಿಯಲ್ಲಿ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಆಗುವಂಥದ್ದು. ಸೊ ಇವರು ಹೇಗೆ ಮದುವೆ ಆಗಬೇಕು, ನಾನು ಹೇಳಿದ ತಾಯಿಯ ಮಾತನ್ನು ಕೇಳಿಕೊಂಡು ಮದುವೆ ಆಗಬೇಕು, ತಾಯಿಯನ್ನು ಮನವೊಲಿಸಿ ಮದುವೆ ಆಗಬೇಕು, ತಾಯಿ ಇಷ್ಟಪಟ್ಟು ಮದುವೆ ಆಗಬೇಕು ಅಂದರೆ ಇವರ ಮದುವೆ ಸಕ್ಸಸ್ ಆಗ್ಬೋದು. ಅಥವಾ ತಾಯಿ ಕುಟುಂಬದವರು ನೋಡಿ ಮದುವೆ ಆಗಬೇಕು, ತಾಯಿ ಕುಟುಂಬದವರು ಮೆಚ್ಚಿ ಮದುವೆ ಆಗಬೇಕು, ತಾಯಿ ಕುಟುಂಬದವರು ತೋರಿಸಿದ ಹುಡುಗನನ್ನು ಅಥವಾ ಹುಡುಗಿಯನ್ನು ಮದುವೆ ಆಗಬೇಕು, ಅದು ತುಂಬ ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ಬಟ್ ನಿಮ್ಮ ಸ್ವಂತದ ಒಂದು ನಿಮ್ಮ ಸ್ವಂತ ನಿರ್ಧಾರ ಅಲ್ವಾ, ನಿಮ್ಮ ಸ್ವಂತದ್ದೇ ಆದಂಥ ನಿರ್ಧಾರ ಆಗಿದಾಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲದು. ಇಲ್ಲಿ ನೆನ್ಪಿಟ್ಕೊಳ್ಬೇಕು ಒಂದು ಮಾತು, ಇಲ್ಲೇನಾಗುತ್ತೆ ಯಾವಾಗ ನೀವು ಪ್ರೀತಿ ಪ್ರೇಮ ಅಂತ ಮಾಡ್ತೀರಿ ಎಲ್ಲ ಓಕೆ, ಆಹಾ ಓಹೋ ಓಕೆ, ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಟ್ ಯಾವಾಗ ಆ ಜೀವನ ಮದುವೆಗೆ ಕನ್ವರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಮತ್ತೆ ವಿಶೇಷ ರೀತಿಯಲ್ಲಿ ಬೇರೆಯೇ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗೆ ಇಲ್ಲಿ ಇದ್ದದ್ದು ಅಲ್ಲಿ ಇರುವುದಿಲ್ಲ, ಆಗ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮಗೆ. ಅದಕ್ಕೋಸ್ಕರ ಮದುವೆ ಜೀವನ ನೋಡ್ಕೊಳ್ಬೇಕು, ಅದು ಯಾವ ರೀತಿ ನಾನು ಮೇಂಟೈನ್ ಮಾಡ್ಕೊಳ್ಬೇಕಂತ. ಅದಕ್ಕೋಸ್ಕರ ಮಿಥುನ ಲಗ್ನದವರು ಯಾರೇ ಆದರೂ ಕೂಡ ಅವಸರವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ತೆಗೆದುಕೊಳ್ಳುವುದಿದ್ರೂ ಕೂಡ ಹುಡುಗನ ಬ್ಯಾಕ್ಗ್ರೌಂಡ್ ಎಲ್ಲವನ್ನು ನೋಡಬೇಕಂದ್ರೆ, ನಾನು ಇದರಲ್ಲಿ ನೋಡಿದ ಪ್ರಕಾರ ಹುಡುಗಿಯರನ್ನು ನೋಡಿದ್ದೇನೆ, ಹುಡುಗರನ್ನು ನೋಡಿದ್ದೇನೆ, ಅವರು ಅವನ ಎದುರಾಳಿ ಹೇಗಿರ್ತಾರೆ ಅಥವಾ ಅವರ ಪಾರ್ಟ್ನರ್ ಹೇಗಿರ್ತಾರೆ ಅದರ ಬಗ್ಗೆ ಗಮನವೇ ಕೊಡಲ್ಲ. ಬರೇ ಡ್ರೆಸ್ಸನ್ನು ನೋಡಿರ್ತಾರೆ ಅಲ್ವಾ, ಬರೇ ಡ್ರೆಸ್ ನೋಡಿಕೊಂಡು, ಬರೇ ಮುಖಚರ್ಯ ನೋಡಿಕೊಂಡು, ಬರೇ ಹೈಟ್ ನೋಡಿಕೊಂಡು ಅವರು ಕೂಡಲೇ ಹೋಗಿ ಸರೆಂಡರ್ ಆಗಿಬಿಡ್ತಾರೆ. ಸೊ ಇದು ಆದಾಗ ಏನಾಗುತ್ತೆ, ಮತ್ತೆ ಅವನಿಗೆ ಕೆಲಸನೇ ಇರುವುದಿಲ್ಲ ಅಂಥ ಪರಿಸ್ಥಿತಿ, ಅಥವಾ ಅವನ ಕೆಲಸ ಸರಿಯಾಗಿ ಇರುವುದಿಲ್ಲ ಅಂಥ ಪರಿಸ್ಥಿತಿ ಅಲ್ವಾ. ನೀವೇನು ಕಲಿತವರಾಗಿರ್ತೀರ ಅವ್ರಿಗೆ ಏನೂ ಇರುವುದಿಲ್ಲ ಅಂಥ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗಿರ್ತದೆ. ಸೊ ಇದನ್ನು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಬೇಕಾದಂತಹ ಅನಿವಾರ್ಯತೆ. ಅದಕ್ಕೋಸ್ಕರ ನಿಮ್ಮ ಮದುವೆ ಯಾರು ಡಿಸೈಡ್ ಮಾಡ್ತಾರೆ, ಮಿಥುನ ಲಗ್ನದವರ ಮದುವೆಯನ್ನು ಗುರು ಡಿಸೈಡ್ ಮಾಡ್ತಾನೆ. ಹಾಗಾದರೆ ಗುರು ಚೆನ್ನಾಗಿರ್ಬೇಕಾಗುತ್ತೆ ಅಲ್ವಾ. ನೀವು ಯಾವಾಗ ಮದುವೆ ಆಗ್ತೀರ, ನಿಮಗೆ ಮದುವೆ ಆಗುವಂಥ ಪಾರ್ಟ್ನರ್ ಯಾರಿರ್ತಾರೆ ನೋಡಿ, ಅವರು ವಿಶೇಷ ರೀತಿಯಲ್ಲಿ ಒಂದು ಅಧಿಕಾರ ವರ್ಗದಲ್ಲಿ ಇರುವಂಥವರೇ ಆಗಬೇಕಾಗುತ್ತೆ. ಅಧಿಕಾರ ವರ್ಗ ಅಂದರೆ ಅವರು ಅಷ್ಟು ಜನರನ್ನು ಸಮಾಳಿಸಬೇಕು, ಆ ಒಂದು ಎತ್ತರದ ಲೆವೆಲಲ್ಲಿ ಇರುವಂಥ ವ್ಯಕ್ತಿಯನ್ನೇ ಮದುವೆ ಆಗಬೇಕು, ಅಥವಾ ಎತ್ತರದ ಲೆವೆಲಲ್ಲಿ ಇರುವಂಥ ಒಂದು ಹುಡುಗಿಯನ್ನೇ ನೀವು ಮದುವೆ ಆಗಬೇಕು. ಅಂದರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಆ ಒಂದು ಮದುವೆ ಜೀವನ ಸುಲಲಿತವಾಗಿ ಸಾಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅನ್ಯತ ಆಗುತ್ತೆ ಅಂದರೆ ಮದುವೆಯಲ್ಲಿ ಒಂದು ತೂಕ ಬೇಕು ಅಲ್ವಾ, ತೂಕ ಒಂದು ತೂಕ ಇರಬೇಕು. ಆ ತೂಕ ಅಲ್ಲಿ ಕೆಲಸ ಮಾಡುತ್ತೆ, ಯಾಕಂದರೆ ಗುರು ಅಲ್ವಾ ಡಿಸೈಡ್ ಮಾಡೋದು, ಗುರು ಅಂದರೆ ತೂಕ. ಆ ತೂಕ ಅಲ್ಲಿ ಕೆಲಸ ಮಾಡುತ್ತೆ ಅಲ್ವಾ, ಗುರುತ್ವಾಕರ್ಷಣ ಶಕ್ತಿ ಇದ್ದಾಗೆ ಆ ತೂಕ ಕೆಲಸ ಮಾಡುವಾಗ ಏನಾಗುತ್ತೆ, ನಿಮ್ಮ ಮದುವೆ ಜನ ಚೆನ್ನಾಗಿರುತ್ತೆ. ಅಲ್ಲಿ ತೂಕನೇ ಇಲ್ಲ ಅಲ್ವಾ, ನಿಮ್ಮ ನೀವೇನೋ ಹುಡುಗನ ಹುಡುಕಿದ್ದೀರಾ, ಹುಡುಗಿಯನ್ನು ಹುಡುಕಿದ್ದೀರಾ, ಅವರ ಬ್ಯಾಕ್ಗ್ರೌಂಡೇ ಸರಿ ಇಲ್ಲ, ಅವರೇ ಸರಿ ಇಲ್ಲ, ನಿಮಗೆ ತಕ್ಕ ಜೋಡಿನೇ ಅಲ್ಲ ಅಲ್ವಾ. ಈಗ ನಿಮ್ಮ ಬ್ಯಾಕ್ಗ್ರೌಂಡ್ ಕೂಡ ಸರಿ ಇಲ್ಲ, ಅವರ ಬ್ಯಾಕ್ಗ್ರೌಂಡ್ ಕೂಡ ಸರಿ ಇಲ್ಲ, ಓಕೆ ನೋ ಪ್ರಾಬ್ಲಮ್ ಅಲ್ವಾ, ಒಂದಾಗಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಬಟ್ ನಿಮ್ಮ ಬ್ಯಾಕ್ಗ್ರೌಂಡ್ ಸರಿ ಇದೆ ಅಥವಾ ನೀವು ಒಳ್ಳೆ ಎಜುಕೇಟೆಡ್ ಅಲ್ವಾ, ನಿಮಗೆ ಕೆಲಸನೂ ಕೂಡ ಇದೆ, ಬಟ್ ನೀವು ಅಂಥವ್ರ ಜೊತೆಗೇ ಒಂದು ಸ್ನೇಹ ಬೆಳೆಸ್ತೀರಾ ಅಥವಾ ಮದುವೆ ಆಗೋಕ್ಕೆ ಇಷ್ಟಪಡ್ತೀರಾ, ಸೊ ಅವರಲ್ಲಿ ವೇಟೇ ಇರುವುದಿಲ್ಲ, ಆ ಒಂದು
ತೂಕನೇ ಇರಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಆಗೇನಾಗುತ್ತೆ, ಮದುವೆ ಜೀವನ ಡಿಸ್ಕನೆಕ್ಟ್ ಆಗುವಂಥ ಸಾಧ್ಯತೆಗಳು, ಮದುವೆ ಜೀವನದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ವಿಪರೀತ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಮಿಥುನ ಲಗ್ನದವರು ಮದುವೆ ವಿಚಾರದಲ್ಲಿ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಂತ ಅನಿವಾರ್ಯತೆ ಅಂತ ಹೇಳ್ತೇನೆ. ಯಾರೇ ಆದರೂ ಕೂಡ, ಈಗ ನಿಮ್ಮ ಮನೆಯಲ್ಲಿ ಕೂಡ ಮಿಥುನ ಲಗ್ನದವರಿಗೆ ಅದ್ರಿಗೆ ಮೊದಲೇ ಹೇಳಿ, ದಯವಿಟ್ಟು ಪ್ರೀತಿ ಪ್ರೇಮ ಅಂತ ಹೋಗಬೇಡಪ್ಪ. ತಾಯಿ ನೋಡಿದ್ದಾನೆ ಮದುವೆ ಆಗಿ, ಓಕೆ ನೋ ಪ್ರಾಬ್ಲಮ್. ಅದು ತುಂಬ ತಾಯಿ ನೋಡಿದರೆ ಏನಾಗುತ್ತೆ, ವೆಯ್ಟ್ ಜಾಸ್ತಿ ಇರ್ತದೆ, ತುಂಬ ಚೆನ್ನಾಗಿರುತ್ತೆ. ಅಥವಾ ತಾಯಿಯ ಕುಟುಂಬದವರು ನೋಡಿದರೆ ಅದರಲ್ಲಿ ವೆಯ್ಟ್ ಜಾಸ್ತಿ ಇರ್ತದೆ, ಅದು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಇದನ್ನು ನೋಡ್ಕೊಳ್ಬೇಕಾಗುತ್ತೆ, ಓಕೆನಾ. ಇನ್ನೇನಾಗುತ್ತೆ, ಮಿಥುನ್ ಲಗ್ನದವ್ರಿಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಇದು ಪುತ್ತಿಗೆಯಿಂದ ಪೆರಡೋರಿಂದ ಮಾತಾಡ್ತಿದ್ದೀನಿ, ಹಿರಡಕ ಉಡುಪಿ. ಸರಿಮ್ಮ, ಓಕೆ. ಆ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಹಲೋ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಆಯ್ತಾಯ್ತು. ಕರೆ ಕಟ್ಟಾಗಿದೆ, ಓಕೆ. ಸೊ ನಾನಿಲ್ಲಿ ನಿಮ್ಮ ಮನೆಯಲ್ಲಿ ಕೂತಾವರೆಗೆ ನೀವು ಮಾಡಿದಿರಿ, ನಾನು ಏನಪ್ಪ ಮಾಡೋದಲ್ವ? ಟಿ ವಿ ವಾಲ್ಯೂಮಲ್ಲಿ ಒಳಗಿಂದ ಹೇಳಿರ್ತಾರೆ ಎಲ್ಲವೂ ಕೂಡ, ಪಿ ಸಿ ಆರ್ನಿಂದ ಹೇಳಿರ್ತಾರೆ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ, ಡೀಟೇಲ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಓಕೆನಾ. ದಯವಿಟ್ಟು ಪಿ ಸಿ ಆರಲ್ಲಿ ಕೂತವರು ಗಮನಹರಿಸಿ ಕರೆಕ್ಟಾಗಿ ಅವರಿಗೆ ಹೇಳಿ ಡೀಟೇಲ್ಸ್ ರೆಡಿ ಮಾಡಿ ಇಟ್ಕೊಳ್ಬೇಕು, ಆನಂತರ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಬೇಕು. ಅಂದರೆ ಮಾತ್ರ ನನಗೆ ಕಾಲನ್ನು ಪಾಸ್ ಮಾಡಿ ಸುಮ್ಮನೆ ಇಲ್ಲಿ ಮಂಡೆ ಬಿಸಿ ಮಾಡಬೇಡಿ, ಓಕೆನಾ. ಸುಮ್ಮನೆ ಕಿರಿಕಿರಿ ಕಿರಿಕಿರಿ ಅದೆಲ್ಲ ಅವರಿಗೆ ಹೇಳುವಂಥದ್ದೇ ಕೆಲಸ ನಮಗೆ ಅಲ್ವ, ಅದೆಲ್ಲ ಬೇಕಾಗಿಲ್ಲ. ದಯವಿಟ್ಟು ಅಂಥ ಕಾಲನ್ನೇ ಪಾಸ್ ಮಾಡಿ, ಇಲ್ಲಾಂದರೆ ಅಲ್ಲಿಂದಲೇ ಕಟ್ ಮಾಡಿ, ಓಕೆನಾ. ತುಂಬ ಚೆನ್ನಾಗಿರುತ್ತೆ, ಓಕೆ. ರೈಟ್, ಬಂದ್ಬೇಡ. ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟಂತೆ, ಓಕೆ. ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ತಾಯಿ ಕುಟುಂಬದಿಂದ ಮದುವೆ ಆಗುವಂಥ ತುಂಬ ಚೆನ್ನಾಗಿರ್ತದೆ, ತಾಯಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಓಕೆನಾ. ಸೊ ತಾಯಿ ಕುಟುಂಬದವರ ಒಂದು ಆಜ್ಞೆಯನ್ನು ಪಡ್ಕೊಂಡು ಮದುವೆ ಆಗೋದು ಕೂಡ ತುಂಬ ಚೆನ್ನಾಗಿರ್ತದೆ, ತಾಯಿ ಹೇಳಿದಂತೆ ಮದುವೆ ಆಗೋದು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವೇ ಆರಿಸೋದಾದರೂ ಕೂಡ ಅದು ವೆಯ್ಟ್ ಇರಬೇಕು, ಆ ಒಂದು ನಿಮ್ಮ ಪಾರ್ಟ್ನರ್ ಏನಿರ್ತಾರೆ ಅವರು ತುಂಬ ಚೆನ್ನಾಗಿರಬೇಕು, ನಿಮಗಿಂತ ವೆಯ್ಟ್ ಇರಬೇಕು. ಅಂಥವ್ರನ್ನ ಡಿಸೈಡ್ ಮಾಡಿದರೆ ಅಥವಾ ಅಂಥವ್ರನ್ನ ನೀವೇನಾದರೂ ಆರಿಸ್ಕೊಂಡ್ರೆ ಅತ್ಯುತ್ತಮವಾದ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ, ಓಕೆನಾ. ಇನ್ನೇನಾಗುತ್ತೆ, ನಿಮಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಅಲ್ವಾ, ಈಗ ನಿಮಗೆ ಮದುವೆಗೆ ಫಿಕ್ಸ್ ಆಗ್ತಾ ಉಂಟು ಅಥವಾ ಮದುವೆ ವಿಚಾರದಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತಾದರೆ ವಿಶೇಷ ರೀತಿಯಲ್ಲಿ ತಾಯಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಏನಾದರೂ ಏರುಪೇರುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ, ತಾಯಿ ಕುಟುಂಬದಲ್ಲಿ ನೋಡ್ಕೊಳ್ಬೇಕಿದ್ದಾರೆ ತಾಯಿ ಕುಟುಂಬದಲ್ಲಿ ಒಂದು ಅದೊಂದು. ಆನಂತರ ನಿಮ್ಮ ಮದುವೆ ಆಗ್ತಾ ಉಂಟು ತಾಯಿಯ ಹಲ್ಲಿನಲ್ಲಿ ಸಮಸ್ಯೆಗಳು ಬರ್ಬೋದು, ತಾಯಿಗೆ ಹಲ್ಲಿನಲ್ಲಿ ಹಲ್ಲಿ ನೋವು, ಹಲ್ಲಿನ ಸಮಸ್ಯೆ, ಈ ರೀತಿ ಹಲ್ಲಿನ ಸಮಸ್ಯೆ ಬರ್ಬೋದು ಅವ್ರಿಗೆ. ಡೆಫಿನೆಟ್ ಆಗಿ ನೀವು ಬೇಕಾದರೆ ಮಿಥುನ್ ಲಗ್ನದವ್ರು ಟೆಸ್ಟ್ ಮಾಡಿ ನೋಡಿ ಅಂತ ಹೇಳಿದರೆ, ಯಾವಾಗ ಯಾವಾಗೆಲ್ಲ ಮದುವೆ ಮಾತುಕತೆ ನಡೆಸ್ತೀರಾ, ಯಾವಾಗ ಯಾವಾಗೆಲ್ಲ ಅದು ಫೇಲ್ಯೂರ್ ಆಗ್ತದೆ, ನಿಮ್ಮ ತಾಯಿಯ ಹಲ್ಲಿನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ಮ ತಾಯಿಯ ಕುಟುಂಬದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಡೆಫಿನೆಟ್ ಆಗಿ ಆಗಿಯೇ ಆಗುತ್ತೆ ಅಲ್ವಾ. ಕೆಲವೊಂದು ಬಾರಿ ನಿಮ್ಮ ತಾಯಿ ಕುಟುಂಬದವರೇ ನಿಮ್ಮ ಮದುವೆಗೆ ಅಡ್ಡಗಾಲು ಹಾಕುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತದೆ, ಇದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ, ಓಕೆನಾ. ಆನಂತರ ನಿಮಗೆ ಮದುವೆ ಆಗಬೇಕಾದ ಸಂದರ್ಭದಲ್ಲಿ ಮದುವೆ ಮಾತುಕತೆ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ನಿಮ್ಮ ಒಡ ಹುಟ್ಟಿದವರು ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಒಂದು ಪ್ರಯಾಣ ಮಾಡಿರ್ತಾರೆ, ದೂರ ಇಲ್ಲ ಅದು ಪ್ರಯಾಣ ಮಾಡಿರ್ತಾರೆ. ಅದರ ಜೊತೆಗೆ ನಿಮ್ಮ ತಂದೆಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ಆವಾಗ ನಿಮ್ಮ ಮದುವೆ ಮಾತುಕತೆಗಳು ನಡೀತವೆ ಮಿಥುನ್ ಲಗ್ನದವರು, ನೆನ್ಪಿಟ್ಕೊಳ್ಬೇಕು ಇದನ್ನು, ಓಕೆನಾ. ಸೊ ಇಂಥ ಹಲವಾರು ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವಪ್ಪ ನಿಮ್ಮ ಮದುವೆ ಮಾತುಕತೆ ನಡೆದಾಗ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಿಮ್ಮ ಮದುವೆ ಪರವಾಗಿಲ್ಲ, ಬಟ್ ಅಲ್ಲಿ ವೆಯ್ಟ್ ಕೆಲಸ ಮಾಡೋದರಿಂದ, ಅಲ್ಲಿ ಗುರುತತ್ವನೇ ಕೆಲಸ ಮಾಡೋದರಿಂದ ಅಂಥದ್ದೇನಾದರೂ ಉಂಟು ನಿಮ್ಮಲ್ಲಿ ಅಲ್ವಾ, ಅಂದರೆ ಪರವಾಗಿಲ್ಲ, ಪ್ರಾಪರ್ಟಿ ಇದೆ, ಒಳ್ಳೆ ಕೆಲಸ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಓಕೆ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ, ಅಂದರೆ ಪರವಾಗಿಲ್ಲ. ಅಥವಾ ಹುಡುಗನಿಗೆ ಒಳ್ಳೆ ಕೆಲಸ ಇದೆ, ಅಥವಾ ಹುಡುಗ ತುಂಬ ಚೆನ್ನಾಗಿದ್ದಾನೆ, ಏನೋ ಒಂದು ಒಳ್ಳೆ ರೀತಿಯಲ್ಲಿ ಆತ ಜೀವನ ನಡೆಸ್ತಿದ್ದಾನೆ, ಓಕೆ ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥ. ವೆಯ್ಟೇ ಇಲ್ಲ ಅಂದರೆ ನಿಮ್ಮ ಮದುವೆ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ರೂಪ ಅಂತ, ಪೆರಡೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 28/10/1987. ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆ ಹುಟ್ಟಿದ್ದೆಲ್ಲಿಮ್ಮ? ಆರೋಗ್ಯದ ಬಗ್ಗೆ ಕೇಳಬೇಕು ಸರ್. ತಾವು ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಉಡುಪಿ. ಓಕೆ, ನಿಮ್ಮದು ಉತ್ತರಾಷಾಢ ನಕ್ಷತ್ರ ಧನುರಾಶಿನಾ? ಸಿಂಹರಾಶಿ ಮಕರ ನಕ್ಷತ್ರ ಬರುತ್ತೆ, ಇದು ಹೇಗೆ ಬರುತ್ತೆ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ಮೊಮ್ಮೆ ದಯವಿಟ್ಟು. ಡೇಟ್ ಆಫ್ ಬರ್ತ್ ಸರ್, 28/10/1987 ರಾತ್ರಿ 10ಕ್ಕೆ. 28/10/1987 ರಾತ್ರಿ 10ಕ್ಕೆ, ಆದರೆ ಮತ್ತೆ ಆ ದಿವಸ ಇರುವುದೇ ಉತ್ತರಾಷಾಢ ನಕ್ಷತ್ರ ಧನುರಾಶಿನೇ ಬರುವುದಮ್ಮ. ಆಯ್ತು ಸರ್. ಆಯಿತಾ, ಸೊ ನಿಮ್ಮ ಜಾತಕೊಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ಬೇರೆ ಏನೋ ಓದ್ತಾ ಇದ್ದರೆ ಗೊತ್ತಿಲ್ಲ ನನಗೆ. ಓಕೆ, ಇದರಲ್ಲಿ ರಾಹುದಶೆ ನಡೀತಂಟಮ್ಮ. ರಾಹುದಶೆಯಲ್ಲಿ ರಾಹುದಶೆ ಮಾತ್ರ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದಮ್ಮ, ನಿಮ್ಮ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಸಮಸ್ಯೆ ಕೊಡ್ತಾನಂತ ಉಂಟಮ್ಮ.
ಸೊ ಪರಿಹಾರ ಹೇಳಿ ಪರಿಹಾರ ಹೇಳಿಕೊಡ್ತೀನಮ್ಮ ನೋಡಿ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ನು ನಿಮಗೆ ರಾಹುನಲ್ಲಿ ಕೇತು ಭುಕ್ತಿ ಬರ್ತದೆ ರಾಹು ದೇಶ ನಿಮಗೆ 2028ರವರೆಗೆ ಉಂಟು ಇದೇನು ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ನಿಮ್ಮ ಮನೆಯಲ್ಲಿನೇ ಸಮಸ್ಯೆ ಅಂತಂಡಮ್ಮ ನಿಮ್ಮ ಮನೆಯಲ್ಲಿ ಇರ್ತದೆ ಅಲ್ಲಿ ನಿಮ್ಮ ಮನೆಯೇ ಪ್ರಾಬ್ಲಮ್ಯಾಟಿಕ್ ಅಮ್ಮ ಸೊ ಮನೆಯನ್ನು ನಾನು ಹೇಳೋದಾದ್ರೆ ಯಾರಾದರೂ ಒಳ್ಳೆ ವಾಸ್ತು ಜನರಿದ್ದರೆ ಕರೆಸ್ಕೊಂಡು ಬಂದು ಒಮ್ಮೆ ವಾಸ್ತು ಮಾಡ್ಕೊಳ್ಳೋದು ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಯಾಕಂದರೆ ಜಾತಕದಲ್ಲಿನ ಆ ಕಾಂಬಿನೇಷನ್ ನೋಡಿದಾಗ ಅದು ತುಂಬ ಡೇಂಜರನ್ನು ತೋರಿಸ್ತಾ ಉಂಟಮ್ಮ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎರಡೇ ಎರಡು ಪರಿಹಾರ ಹೇಳಿಕೊಡ್ತೀನಮ್ಮ ಅದನ್ನು ಮಾಡ್ಕೊಂಡು ನೋಡಿ ನನ್ನ ಪರಿಹಾರಕ್ಕಿಂತಲೂ ಹೆಚ್ಚಾಗಿ ನೀವು ಮನೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದೇ ಅತ್ಯಂತ ಸೂಕ್ತ ಅಮ್ಮ ನಾನು ಹೇಳೋದಾದ್ರೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯನ್ನಿಟ್ಟಂಥ ಜಾಗ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಏನು ಉಂಟಮ್ಮ ಅದು ಬಹಳ ಪ್ರಾಬ್ಲಮನ್ನು ಅನುಭವಿಸ್ತಾ ಉಂಟಮ್ಮ ಬೇಕಾದ್ರೆ ನೋಡಿ ಅಂತ ಹೇಳ್ತೇನೆ ದೇವರಿಟ್ಟಂಥ ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಏನು ಮಾಡಬೇಕಮ್ಮ ಎರಡು ಪರಿಹಾರ ಹೇಳ್ಕೊಡ್ತೀನಮ್ಮ ಬಟ್ ನನಗೀಗ ಬ್ರೇಕಿಗೆ ಹೋಗಬೇಕು ನಿಮಗೆ ಪರಿಹಾರ ಹೇಳಬೇಕಾದ್ರೆ ನಾನು ಬ್ರೇಕಿಂದ ವಾಪಸ್ ಬಂದು ಪರಿಹಾರ ಹೇಳ್ತೇನೆ ನೀವು ಕೂಡ ಕಟ್ ಮಾಡ್ಕೊಂಡು ಟಿವಿಯಲ್ಲಿ ನೋಡ್ತಾ ಹೋಗಿಮ್ಮ ಸರಿನಾ ಓಕೆ ಒಳ್ಳೆಯದಾಗಿ ನೀವು ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆನಾ ಈಗ ಯಾರು ಕರೆ ಮಾಡಿದ್ರಲ್ಲೋ ರೂಪ ಅನ್ನುವರಲ್ಲೋ ಅವರಿಗೆ ವಿಶೇಷವಾಗಿ ಏನು ಪರಿಹಾರ ಮಾಡಬೇಕು ಒಂದನೇದಾಗಿ ಕಪ್ಪು ಉದ್ದಿನಿಂದ ರಾತ್ರಿ ಹೊತ್ತು ಅಂದರೆ ಸೂರ್ಯಾಸ್ತ ಆದ ನಂತರ ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತ ನಿವಾಳಿ ಸೇಗಿದು ಒಂದು ಬಟ್ಟಲಿಟ್ಟು ಕಪ್ಪು ಉದ್ದಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ದೂರ ಬಿಸಾಡಬೇಕು ಅಥವಾ ನೀರಲ್ಲಿ ಬಿಡಬೇಕು ಅಥವಾ ಯಾರು ಕಾಲು ಹಾಕದಂಥ ಜಾಗಕ್ಕೆ ಬಿಸಾಡಬೇಕು ಅಥವಾ ದನಕ್ಕೆ ಕೊಡ್ಬೋದು ಅಥವಾ ಹಕ್ಕಿಗಳಿಗೆ ಹಾಕ್ಬೋದು ಸೊ ಇದನ್ನು ಮಾಡ್ಕೊಳ್ಬೇಕು ಆನಂತರ ಬೆಳಗಿನ ಹೊತ್ತು ತೊಗರುಬೇಳೆಯಿಂದ ನಿವಾಳಿಸ್ಬೇಕು ತೊಗರುಬೇಳೆ ಒಂದು ಹಿಡಿ ತೊಗರುಬೇಳೆಯನ್ನು ಇಟ್ಕೊಂಡು ಬೆಳಗಿನ ಹೊತ್ತು ಇಡೀ ದೇಹಕ್ಕೆ ಅಲ್ವಾ ನಿವಾಳಿಸಿ ತೆಗೆದು ಏಳು ಸುತ್ತು ನಿವಾಳಿ ಸೇಗಿದು ಅದೇ ರೀತಿ ಸೇಮ್ ಅಲ್ವಾ ಬಟ್ಟಲಿಟ್ಟು ತೊಗರು ಬೆಳಗ್ಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಹೊರಗೆ ಬಿಸಾಡಬೇಕು ಸೊ ಇದನ್ನು 41 ದಿನ ಕಂಟಿನ್ಯೂ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಏನಿದ್ರು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಇಟ್ಟ ಜಾಗ ಸರಿ ಇಲ್ಲ ದೇವ್ರ ಕೋಣೆಯನ್ನು ಬಾರಿ ಬಾರಿಗೂ ಚೇಂಜ್ ಮಾಡ್ತಾ ಇರ್ತೀರಾ ಅದರ ಜೊತೆಗೆ ಫೋಟೋಗಳನ್ನು ಚೇಂಜ್ ಮಾಡ್ತಾ ಇರ್ತೀರಾ ಸೊ ಇದನ್ನು ಗಮನದಲ್ಲಿ ಇಸ್ಕೊಳ್ಳಿ ಅಲ್ವಾ ದೇವ್ರ ಕೋಣೆಯನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಅಂದರೆ ಅದು ತುಂಬ ದೇವ್ರ ಕೋಣೆ ಏನು ಹೇಳ್ತಾ ಉಂಟು ತುಂಬ ಕ್ಲೀನ್ ಆಗಿಲ್ಲ ಅಂತ ಉಂಟು ಸೊ ಕ್ಲೀನ್ನೆಸ್ಸನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಿಸ್ಟಮೆಟಿಕ್ಕಾಗಿ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಸಮಸ್ಯೆಗಳು ಡೆಫಿನೆಟ್ ಆಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಜೊತೆಗೆ ಯಾರಾದರೂ ಒಳ್ಳೆ ವಾಸ್ತು ತಜ್ಞರಿದ್ದರೆ ಗೊತ್ತಿರಬೇಕು ಅವರಿಗೆಲ್ಲ ಪಂಚತತ್ವಗಳ ಬಗ್ಗೆ ಎಲ್ಲ ಗೊತ್ತಿರಬೇಕು ಅಂಥವರನ್ನು ಕರೆಸ್ಕೊಂಡು ಬಂದು ವಾಸ್ತು ಪ್ರಿಪೇರ್ ಮಾಡಿಸಿ ಖಂಡಿತ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ರೂಪ ಅವರೇ ಖಂಡಿತ ಒಳ್ಳೆಯದಾಗುತ್ತೆ ಓಕೆನಾ ಸೊ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ ನಿಮಗೆ ಅಲ್ವಾ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ವಿಚಾರಗಳು ರೈಟಾ ಸೊ ಮದುವೆ ವಿಚಾರಗಳು ಹೇಗೆ ಕೆಲಸ ಮಾಡ್ತವೆ ಸೊ ಅದು ಅರ್ಥ ಮಾಡ್ಕೊಳ್ಬೇಕು ಮಿಥುನ ಲಗ್ನದವರು ಹೇಗೆ ಮದುವೆಗೆ ಜೀವನ ಅಂದರೆ ಡಿಸಿಷನನ್ನು ಅರ್ಜೆಂಟಾಗಿ ಮೇಕಿಂಗ್ ಮಾಡೋದು ಬೇಡ ಅದೇ ರೀತಿ ತಾಯಿಯ ಮಾತನ್ನು ಕೇಳದೆ ಮದುವೆ ಆಗೋದು ಕೂಡ ಬೇಕಾಗಿಲ್ಲ ನಿಮಗೆ ಸೊ ನೆನ್ಪಿಟ್ಕೊಳ್ಬೇಕು ಆನಂತರ ಇವರ ಮದುವೆ ಆಗುವಾಗ ನಾನು ಹೇಳಿದೆ ಏನೆಲ್ಲ ಘಟನೆಗಳು ಘಟಿಸ್ಬೋದು ಸೊ ಈ ರೀತಿಯಾದ ಹಲವಾರು ಘಟನೆಗಳು ಘಟಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಇವರು ಮದುವೆ ಸಂದರ್ಭದಲ್ಲಿ ಅಂತಲ್ಲ ಮದುವೆ ಆದ ನಂತರ ಕೂಡ ಫ್ರೆಂಡ್ಶಿಪ್ಪಲ್ಲಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಅದು ಕೂಡ ಬೇಡ ಅಂತ ಹೇಳ್ತೇನೆ ಇಲ್ಲಾಂದರೆ ನಿಮ್ಮ ಮದುವೆ ಬಹುದೊಡ್ಡ ಪ್ರಾಬ್ಲಮ್ಗೊಳಗಾಗುವಂಥ ಸಾಧ್ಯತೆ ಎಲ್ಲೊಂದು ಕಡೆ ಗುರು ಬಂದು ರಾಹು ಜೊತೆ ಸೇರಿಕೊಂಡಿದ್ದಾನೆ ಸೊ ಮದುವೆ ಜೀವನನೇ ನಿಮಗೆ ಮೋಸದ ಜೀವನ ಆಗ್ಬೋದು ಅಲ್ವಾ ಎಲ್ಲೊಂದು ಕಡೆ ಮೋಸನೇ ಮೋಸ ಅಂಥ ಪರಿಸ್ಥಿತಿ ಗುರು ಬಂದು ಕೇತು ಜೊತೆ ಸೇರಿಕೊಂಡಿದ್ದಾನೆ ಮದುವೆ ಜೀವನ ಡಿಸ್ಕನೆಕ್ಟ್ ಆಗ್ಬೋದು ಯಾವುದೇ ಕಾರಣ ಕೂಡ ಅಲ್ವಾ ಅಲ್ಲಿ ಅಲ್ಲಿ ಆಧ್ಯಾತ್ಮ ಜಾಸ್ತಿ ಬಂದು ನಿಮ್ಮ ಮದುವೆ ಜೀವನದಲ್ಲಿ ವ್ಯತ್ಯಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದೇ ಗುರು ಬಂದು ಶನಿ ಜೊತೆ ಸೇರ್ಕೊಂಡ್ಬಿಟ್ಟ ಕೆಲಸ ಮಾಡಿಲ್ಲ ಅಂದರೆ ಮದುವೆ ಜೀವನದಲ್ಲಿ ಡಿಸ್ಟರ್ಬ್ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ನಿಮಗೆ ಓಕೆನಾ ಸೊ ಈ ರೀತಿಯಾಗೆಲ್ಲ ಅದರ ರಿಸಲ್ಟ್ ಇರ್ತದೆ ಜಾತಕ ನೋಡ್ಕೊಂಡ ನಂತರನೇ ಡಿಸೈಡ್ ಮಾಡಬೇಕಾಗುತ್ತೆ ಅಥವಾ ಗುರು ಯಾವ ರಾಶಿಯಲ್ಲಿದ್ದಾನೆ ಅದನ್ನು ನೋಡ್ಕೊಂಡು ಕೂಡ ಡಿಸೈಡ್ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿದೆ ಇದು ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟ ಈಗ ಪರಿಹಾರ ಉಂಟು ಎರಡು ಪರಿಹಾರ ಮಾಡ್ಕೊಳ್ಬೇಕು ಏನಂತ ಒಂದನೇದಾಗಿ ಬೆಳಗಿನ ಹೊತ್ತು ಕಡಲೆಕಾಳಿಂದ ನಿವಾಳಿಸಿ ತೆಗೆಯೋದು ಓಕೆನಾ ಯಾರಿಗೆಲ್ಲ ಮಿಥುನ ಲಗ್ನದವರಿಗೆ ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿದ್ದು ಸುಖ ಇಲ್ಲ ಅಥವಾ ಮದುವೆಗೆ ಹುಡುಕ್ತಾ ಇದ್ದೇವೆ ಆಗ್ತಾ ಇಲ್ಲ ಅವರೇನು ಮಾಡಬೇಕು ಒಂದು ಹಿಡಿ ಕಡಲೆಕಾಳಿಂದ ಪ್ರತಿದಿನ ಬೆಳಿಗ್ಗೆ ಏಳು ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಕಡಲೆಕಾಳಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಹೊರಗೆ ಬಿಸಾಡಬೇಕು ಅಥವಾ ದೂರ ಬಿಸಾಡಬೇಕು ದನಗಳಿಗೆ ತಿನ್ನಿಸಬೇಕು ಹಕ್ಕಿಗಳಿಗೆ ಹಾಕಬೇಕು ನೀರಲ್ಲಿ ಬಿಡಬೇಕು ಏನು ಬೇಕಾದರೂ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗಿದೆ 41 ದಿನ ಇದನ್ನು ಮಾಡ್ಕೊಳ್ಬೇಕು ಆನಂತರ ಪ್ರತಿ ಆದಿತ್ಯವಾರ ದಿವಸ 1 ಕಿಲೋ ಗೋಧಿ 1 ಕಿಲೋ ಗೋಧಿಯನ್ನು ಯಾರಿಗೆ ಮದುವೆ ಆಗಬೇಕು ಅಥವಾ ಮದುವೆ ಆಗಿದೆ ಸಮಸ್ಯೆ ಕ್ರಿಯೇಟ್ ಆಗ್ತಂದ್ರೆ ಅವರಿಗೆ ಒಂದು ಕಿಲೋ ಗೋಧಿಯಿಂದ ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿಸಿ ತೆಗೆದು ಅದನ್ನು ಡೈರೆಕ್ಟಾಗಿ ಹರಿಯುವ ನೀರಿಗೆ ಹೋಗಿ ಬಿಡ್ತಾ ಬರಬೇಕು ಇದು ಆದಿತ್ಯವಾರ ದಿವಸ ಮಾಡಬೇಕು ಬೆಳಿಗ್ಗೆ 10 ಗಂಟೆ ಒಳಗೆ ಮಾಡಬೇಕಪ್ಪ 10 ಗಂಟೆ ಒಳಗೆ ಇದನ್ನೇ ಮಾಡಿ ಮತ್ತೆ ಬೇಕಾದರೆ ನೀರಲ್ಲಿ ಹೋಗಿ ಬಿಡ್ಬೋದು ಇದನ್ನು 10 ವಾರಗಳ ಕಾಲ ಮಾಡ್ಕೊಳ್ಬೇಕು 10 ಆದಿತ್ಯವಾರಗಳ ಕಾಲ ಇದನ್ನು ಮಾಡ್ಕೊಳ್ಬೇಕು 41 ದಿನ ಕಡಲೆಕಾಳಿಂದ ನಿವಾಳಿಸುವಂಥ ಕೆಲಸವನ್ನು ಮಾಡಬೇಕು ಓಕೆನಾ ತು ಫೇವರಬಲ್ ದ ರಿಸಲ್ಟ್ ಯಾರಿಗಿರ್ತದೆ ನಮ್ಮ ಮಿಥುನ ಲಗ್ನದವರಿಗೆ ತುಂಬ ಚೆನ್ನಾಗಿದೆ ಓಕೆನಾ ನಿಮ್ಮಲ್ಲಿ ಇಂಟೆಲೆಕ್ಚುವಲ್ ಲೆವೆಲ್ ಅಂದರೆ ನಿಮ್ಮ ಅವನು ಇಂಟೆಲೆಕ್ಚುವಲ್ ತುಂಬ ಚೆನ್ನಾಗಿರ್ತದೆ ಒಳ್ಳೆ ಟ್ಯಾಲೆಂಟ್ ಇರ್ತದೆ ಎಲ್ಲ ರೀತಿಯಲ್ಲೂ ಕೂಡ ಓಕೆ ಒಳ್ಳೆ ಪರಾಕ್ರಮಿ ನೀವು ಯಾರಿಗೂ ಹೆದರುದಿಲ್ಲ ಅದೆಲ್ಲ ಓಕೆನೆ ಮದುವೆ ಜೀವನಕ್ಕೆ ಬಂದಾಗ ನೀವೆಲ್ಲ ರೀತಿಯಲ್ಲೂ ಕೂಡ ಫೇಲ್ಯೂರೇ
ನಿಮ್ಮಿಂದ ಆಗೋದೇ ಇಲ್ಲ ಅದನ್ನೆಲ್ಲ ಪರಿಗಣಿಸಲಿಕ್ಕೆ. ಅರ್ಥ ಆಯ್ತಾ? ಕೆಲವೊಂದು ಬಾರಿ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯ ಅಂಥದ್ದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದೆಲ್ಲ ನಿಮ್ಮ ಕೈಯಲ್ಲಿರುವಂಥದ್ದು, ನೀವು ಅದನ್ನು ಇದು ಮಾಡಿ. ಹಾಗಾದರೆ ನೀವು ಮದುವೆ ಆಗುವಾಗ ಒಬ್ಬ ತೂಕದ ವ್ಯಕ್ತಿಯನ್ನು ನೋಡಿನೇ ಮದುವೆ ಆಗುವಂಥದ್ದು ಜಾತಕದಲ್ಲಿರ್ತದೆ, ಓಕೆನಾ? ಯಾಕಂದರೆ ಗುರು ಅದನ್ನು ಡಿಸೈಡ್ ಮಾಡೋದ್ರಿಂದ ತೂಕದ ವ್ಯಕ್ತಿಯನ್ನೇ ನೋಡಿ ಮದುವೆ ಆಗಲೇಬೇಕು ಅಂತ ಇಂಡಿಕೇಷನ್ ಉಂಟು, ಓಕೆನಾ? ಒಂದು ವೇಳೆ ಅದು ಅಲ್ಲ, ಅವನಲ್ಲಿ ಅಂಥ ಕೆಲಸನೇ ಇಲ್ಲ ಅಲ್ವಾ, ಅವನಿಗೆ ಕೆಲಸ ಇಲ್ಲ, ಅವನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ, ಅವನಿಗೆ ವಿದ್ಯೆ ಇಲ್ಲ, ತೂಕ ಲೆಸ್ ಆದಾಗ ಅಲ್ವಾ ಅವರ ಜೀವನದ ತೂಕ ಲೆಸ್ ಆದಾಗ ಮದುವೆ ಜೀವನ ಫೇಲ್ಯೂರ್ ಆಗುತ್ತೆ, ರೈಟಾ? ಅರ್ಥ ಆಯ್ತಾ? ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಕೋರ್ ಲೆವೆಲನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರ. ಇನ್ನು ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮದುವೆ ಜೀವನ ಹೇಗಪ್ಪ ಇರ್ತದೆ ಅಥವಾ ಮದುವೆ ಹೇಗಾಗುತ್ತೆ ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಅಮ್ಮ. ನಾನು ಮಂಗಳೂರಿನಿಂದ ಮಾತಾಡೋದು. ಸರಿ, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ನನ್ನ ಹೆಸರು ನಯನ ಅಂತ, ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವನ ಹೆಸರು ಮನೀಶ್ ಅಂತ. 4/10/2002 ಅವನದು ಪಿ ಯು ಆಯ್ತು, ಪಿ ಯು ಸಿ ಕಾಮರ್ಸ್ ತಕೊಂಡದ್ದು. ಇನ್ನು ನೆಕ್ಸ್ಟ್ ಅವನನ್ನು ಬಿ ಕಾಮ್ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ದೇನೆ. ಇದ್ರಲ್ಲಿ ಅವನದ ಎಜುಕೇಶನ್ ವಿಷಯದ ಓಕೆನಾ ಅದು, ಅಥವಾ ಬೇರೆ ಏನಾದ್ರು ಚೇಂಜ್ ಮಾಡ್ಬೇಕಾ ಅಂತ. ಚೇಂಜ್ ಮಾಡುದಂದ್ರೆ ನಮ್ಮದು ಅಲ್ಲ, ಬೇರೆ ಏನಾದ್ರೂ ತಗೋಬೇಕು ಅಥವಾ ಇದೇ ಡಿಗ್ರಿ ಮುಂದುವರಿಸಲ ಬಿ ಕಾಮ್ ಅಂತ. ಬಿ ಕಾಮ್ ಇಂಟ್ರೆಸ್ಟ್ ಇದೆ ಅವನಿಗೆ. ಸೊ ಅವನಿಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಅದನ್ನ ಮಾಡಿಸಿಮ್ಮ. ಹೌದು, ಅವನ ಮುಂದಿನ ಭವಿಷ್ಯ ಅದು ಒಂದು, ಅವನ ಇದು ಓಕೆನಾ ಅವನಿಗೆ, ಆ ತರದಲ್ಲಿ ಒಂದು ಬೇಕಾಗಿತ್ತು ನಂಗೆ ಒಂದು. ಆಯ್ತಮ್ಮ, ಓಕೆ, ನೋ ಪ್ರಾಬ್ಲಮ್. ಮೊದಲನೇದಾಗಿ ಒಂದು ಮಾತು ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ನಮಸ್ಕಾರ ಹೇಳಿದೆ, ನೀವು ಮಾಡಲಿಲ್ಲ, ಓಕೆನಾ? ಅನ್ನೋದು ಸಮಯ ಹೇಳ್ತಾ ಇದ್ದೇನೆ, ನೀವು ಹೇಳ್ತಾನೆ ಇಲ್ಲ ಸಮಯ. ನೀವು ಮಗನ ಬಗ್ಗೆನೇ ಮಾತಾಡ್ತಾ ಇದ್ರೆ, ಸೊ ಏನಾಯ್ತು ಬುಧ ಬುಧ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. 2002 ಅದು ಓಕೆ ಅಮ್ಮ. ಜನನ ಓಕೆ, ಉಬ್ಬ ನಕ್ಷತ್ರ ಸಿಂಹ ರಾಶಿ ಓಕೆ ಓಕೆ. 11:30 ಡೆಲಿವರಿ ಬೆಳಿಗ್ಗೆ. ಹಾ ಓಕೆ, ಈಗ ಬಂತದು ಅಲ್ವಾ? ಎಷ್ಟು ಹೊತ್ತಾಯ್ತು ನೋಡಿ ಅಲ್ವಾ, ಏನಾಯ್ತು? ಸೊ ಬುಧ ಅಲ್ಲಿ ಬುಧ ಚೆನ್ನಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಎಲ್ಲಿ ನಿಮಗೆ ಆ ಒಂದು ತುಂಬ ನಾಲೆಜನ್ನು ಕೊಡಬೇಕು ಬುಧ, ಅಥವಾ ತುಂಬ ಕಾಮನ್ ಸೆನ್ಸನ್ನು ಕೊಡಬೇಕು ಬುಧ? ಸೊ ನಿಮ್ಮ ಮನೆಯಲ್ಲಿ ಆತ ವರ್ಕ್ ಆಗ್ತಾ ಇಲ್ಲ ಅಂತ ಇದೆ ಅಂದರೆ ಬುಧನ ಜಾಗ ಏನುಂಟು ಅದು ಸರಿ ಇಲ್ಲ, ಬುಧನಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇರ್ತದೆ. ಅಲ್ಲಿ ಏನಿರ್ತದೆ, ಯಾರೆಲ್ಲ ಮನೆಯಲ್ಲಿರ್ತಾರೆ ಅವರಿಗೆ ಒಡ ಹುಟ್ಟಿದವ್ರ ಜೊತೆಗೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಆರೋಗ್ಯದ ಸಮಸ್ಯೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಮಗನ ವಿಚಾರದಲ್ಲಿ ತೊಂದರೆ ಅಂತೂ ಬಂದೇ ಬರ್ತದೆ ನಿಮಗೆ, ಯಾಕಂದರೆ ಅವನು ಹೇಗೆ ಹೋಗ್ತಾನೆ ಹೇಗೆ ಡ್ಯುಯಾಲಿಟಿ ಕನ್ಫ್ಯೂಸಲ್ಲಿ ಇರ್ತಾನೆ, ಅವನಿಗೂ ಗೊತ್ತಿರೋದಿಲ್ಲ ನಾನೇನು ಮಾಡಬೇಕಂತ, ಅಲ್ವಮ್ಮ? ಸೊ ಹಾಗೆ ಹಾಗಾದ್ರೆ ಹಾಗಾದ್ರೆ ಯಾರನ್ನ ಸರಿ ಮಾಡ್ಬೇಕೀಗ? ಮನೆಯಲ್ಲಿ ಉತ್ತರ ದಿಕ್ಕನ್ನೇ ಸರಿ ಮಾಡ್ಕೊಳ್ಳಿ, ಉತ್ತರ ದಿಕ್ಕನ್ನು ನೋಡ್ಕೊಳ್ಳಿ ಅಲ್ಲಿ ಏನು ಇಟ್ಟಿದ್ದೀರಂತ ಅದನ್ನು ಮೊದಲೇದಾಗಿ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನೋಡಿ. ಅದು ನೋಡಿ, ಅದು ಮೈನಸ್ ರಿಸಲ್ಟ್ ಕೊಡ್ತಾ ಉಂಟು, ಯಾಕಂದ್ರೆ ನಿಮಗೆ ಹೇಳಲಿಕ್ಕೇನೆ ಬರಲಿಲ್ಲ ಅಲ್ವಾ ಎರಡು ಬಾರಿ ಕೂಡ. ಸೊ ಮೈನಸ್ ರಿಸಲ್ಟ್ ಕೊಡ್ತಾ ಉಂಟು ಅಂತ ಆಯ್ತು. ಹಾಗಾದ್ರೆ ಅವನ ಜಾತಕದಲ್ಲಿ ಕೂಡ ಬುಧ ಏನು ಮಾಡಿದೆ ನೋಡಿ, ಈ ಜಾತಕ ಪುಬ್ಬ ನಕ್ಷತ್ರ ಸಿಂಹರಾಶಿ ಜಾತಕನಮ್ಮ. ಹಾ ಓಕೆ, ಅವನಿಗೆ ಈಗ ಸೂರ್ಯದೇಶ ನಡೀತಾ ಉಂಟು. ಆಕ್ಚುಲಿ ಸೂರ್ಯದೇಶ ನೋಡ್ಲಿಕ್ಕೆ ಹೋದ್ರೆ ಅವನಿಗೆ ಒಳ್ಳೆ ರಿಸಲ್ಟ್ ಅಂತ ಉಂಟು ಅಲ್ವಾ, ಅವನು ಹೈಯರ್ ಎಜುಕೇಶನ್ ಮಾಡ್ಬೋದು, ತುಂಬ ಚೆನ್ನಾಗಿ ಹೋಗ್ಬೋದು, ಎಲ್ಲ ಓಕೆ, ಅದರಲ್ಲೇನು ತೊಂದರೆ ಏನಿಲ್ಲ. ಬಟ್ ಮನೆಯಲ್ಲಿರುವಂಥ ಬುಧ ಏನು ಮಾಡ್ತಾನೆ, ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಹಾಗಾದ್ರೆ ಏನು ಮಾಡಬೇಕು ಮಗನಿಗೆ? ಅವನಿಗೆ ಹೆಸರು ಕಾಳಿಂದ ನಿವಾಳಿಸ್ಬೇಕಮ್ಮ ಪ್ರತಿದಿನ, ಓಕೆನಾ? ಹೆಸರು ಕಾಳು ಗೊತ್ತಮ್ಮ, ಪದೆಂಗಿ. ಅದು ಒಂದು ಹಿಡಿ ಪದೆಂಗಿಯನ್ನು ಇಟ್ಟುಕೊಂಡು, ಒಂದು ಹಿಡಿ ಹೆಸರು ಕಾಳನ್ನು ಇಟ್ಕೊಂಡು ಬೆಳಗಿನ ಹೊತ್ತು ಅವನನ್ನು ನಿಲ್ಲಿಸಿ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸ್ಬೇಕಮ್ಮ ದೃಷ್ಟಿ ತೆಗೆದಾಗಿ, ಓಕೆನಾ? ಅನ್ನದೊಂದು ಬಟ್ಟಲಿಟ್ಟು ಹೆಸರುಗಳಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡ್ಬೇಕಮ್ಮ, ದೂರ ಬಿಸಾಡ್ಬೇಕಮ್ಮ, ಹಕ್ಕಿಗಳಿಗೆ ತಿನ್ನಿಸಿ ಅಥವಾ ದನಗಳಿಗೆ ತಿನ್ನಿಸಿ ಅಥವಾ ನೀರಲ್ಲಿ ಬಿಡಿ, ಓಕೆ, ನೋ ಪ್ರಾಬ್ಲಮ್, ಓಕೆನಾ? ಇದನ್ನು 41 ಡೇಸ್ ಮಾಡ್ಕೊಳ್ಳಿ. ಅದೇ ಮುಂದುವರಿಸಬಹುದಲ್ಲ ಅಂತ ಹೇಳಿ, ಅದೊಂದು ನನಗೆ ಬಿ ಕಾಮ್ ಅದು ಮುಂದುವರಿಸ್ತೇನೆ ಅಂತ ಹೇಳ್ತಾನೆ. ಅದೇ ತಗೋತೇನೆ, ಅದೇನು ಮಾಡ್ತೇನೆ ಅಂತ ಹೇಳಿ ಮಾಡ್ಲಿ ಅದನ್ನೇ ಪರವಾಗಿಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ ಅಲ್ಲಿ ಏನಾಗ್ತಾ ಉಂಟಂದ್ರೆ ಫೌಂಡೇಶನೇ ಸರಿ ಇಲ್ಲ ಅಂತ ಉಂಟಮ್ಮ ಫೌಂಡೇಶನ್. ಅರ್ಥ ಆಯ್ತಾ? ಅವ್ನು ಯಾವ್ದ್ರಲ್ಲಿ ಹೋಗ್ಬೇಕಂತ ಇದ್ದಾನೆ, ಅವ್ನಿಗೆ ಫೌಂಡೇಶನೇ ಸರಿ ಇಲ್ಲ, ಅವನಿಗೆ ಅದರ ಒಂದು ಬೇಸೇ ಸರಿ ಇಲ್ಲ ಅಂತ ಉಂಟಮ್ಮ. ಆ ಬೇಸನ್ನು ಮೊದಲು ಸರಿ ಮಾಡ್ಕೊಳ್ಳಿ ಅಮ್ಮ, ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿ ಅಮ್ಮ. ಬೇಸ್ ಸರಿಯಾಗಿರ್ತದೆ, ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ. 41 ದಿನ ಮಾಡ್ಕೊಳ್ಳಿ ಅಮ್ಮ, 41 ಡೇಸ್ ಮಾಡ್ಕೊಳ್ಳಿ ಅಮ್ಮ. ಹೌದಮ್ಮ, ಅಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ, ಓಕೆನಾ? ಸರಿ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು, ಓಕೆನಾ? ಸೊ ಕೆಲವು ಟೆಕ್ನಿಕ್ ಇರ್ತದೆ, ಟೆಕ್ನಿಕ್ನ ನೀವು ಕೇಳಿಸ್ಕೊಳ್ಬೇಕು, ತುಂಬ ಚೆನ್ನಾಗಿರ್ತದೆ, ರೈಟಾ? ಅವರ ಸಮಸ್ಯೆ ಏನುಂಟು ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಏನು ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿದೆ. ನಮಗೇನು ಹೆಚ್ಚಿಗೆ ಸರ್ಕಸ್ ಮಾಡಬೇಕಂತೇನಿಲ್ಲ, ಅದನ್ನೇ ಸರಿ ಮಾಡಿಕೊಂಡ್ರೆ ಆ ವ್ಯಕ್ತಿಯೂ ಸರಿಯಾಗ್ತಾನೆ, ಆ ಮನೆಯೂ ಸರಿಯಾಗುತ್ತೆ, ಅವರು ಸರಿಯಾಗ್ತಾರೆ, ನೋ ಡೌಟ್ ಅಂತ ಹೇಳಿದೆ. ನೋ ಡೌಟ್, ತುಂಬ ಚೆನ್ನಾಗಿರ್ತಾರೆ ಅವ್ರು, ಏನೂ ಸಮಸ್ಯೆ ಇಲ್ಲ. ಯಾಕಂದರೆ ಅವರ ಮಾತಿನಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡ್ ಏನು ತೋರಿಸ್ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ, ನೋಡಿ ಇವ್ರ ಮನೇಲಿ ಇಂಥ ಸಮಸ್ಯೆ ಉಂಟು, ಇವ್ರ ಮನೇಲಿ ಇಂಥ ಸಮಸ್ಯೆ ಉಂಟು, ಇಂಥ ಝೋನ್ ಎಫೆಕ್ಟ್ ಆಗಿದೆ, ಅದು ತೋರಿಸ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ರೈಟಾ? ಗೊತ್ತಾಯ್ತಾ? ಸೊ ಇವ್ರ ಮನೇಲಿ ಆ್ಯಕ್ಚುಲಿ ಏನಿರ್ತದೆ ಅಂದರೆ, ಇವ್ರ ಮನೇಲಿ ಉತ್ತರ ದಿಕ್ಕಿನಲ್ಲಿ ರೆಡ್ ಕಲರ್ ಇದೆ, ಓಕೆ,
ಉತ್ತರ ದಿಕ್ಕಿನ. ಸೊ ನೆನ್ಪಿಟ್ಕೊಳ್ಳಿ, ಮ ಯಾರು ಈಗ ಫೋನ್ ಮಾಡಿದ್ದಾರೆ, ಉತ್ತರ ದಿಕ್ಕಿನಲ್ಲಿ ಅಲ್ಲಿ ರೆಡ್ ಕಲರ್ನ ಪೇಂಟ್ ಇದೆ, ರೆಡ್ ಕಲರ್ನ ಪರದೆ ಇದೆ. ಸೊ ಅದನ್ನು ಅಲ್ಲಿಂದ ರಿಮೂವ್ ಮಾಡಿ. ಸೊ ಆನಂತರ ಎಲ್ಲ ರೀತಿಯಲ್ಲಿ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ. ಓಕೆನಾ? ಬಂದ್ಬೇಡ. ನಮ್ಮ ಕರ್ಕಾಟಕ ಲಗ್ನಕ್ಕೆ ಮದುವೆ ಹೇಗಪ್ಪ ಆಗುತ್ತೆ? ಕರ್ಕಾಟಕ ಲಗ್ನದವ್ರದ್ದೊಂದು ವಿಶೇಷ. ಓಕೆನಾ? ಇವರಿಗೆ ಮದುವೆ ಆಗಬೇಕಾದ್ರೆ ಪ್ರಾಪರ್ಟಿ ಇರಬೇಕಪ್ಪ. ಓಕೆನಾ? ಪ್ರಾಪರ್ಟಿ, ಇವ್ರ ಪ್ರಾಪರ್ಟಿಗೆ ತುಂಬಾ ಇಂಪಾರ್ಟೆನ್ಸನ್ನು ಕೊಡುವವರು ಇವ್ರಿಗೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ಕರ್ಕಾಟಕ ಲಗ್ನದ ಹುಡುಗಿ ಇದ್ದಾಳೆ, ಮದುವೆ ಆಗಬೇಕು ಅಂದರೆ ಅವಳು ಏನನ್ನು ಬಯಸ್ತಾಳೆ ಅಂದರೆ ಆ ಹುಡುಗನ ಪರ್ಸನಾಲಿಟಿ ಅದು ಇದು ಎಲ್ಲ ಓಕೆ. ಓಕೆನಾ? ಅದು ಒಂದು ವಿಚಾರ ಬೇರೆ. ಬಟ್ ಇಲ್ಲಿ ಬಹುಮುಖ್ಯವಾಗಿ ಅವಳು ಆಸೆ ಪಡುವಂಥದ್ದು ಹುಡುಗ ನನ್ನನ್ನು ತುಂಬಾ ಪ್ರೀತಿ ಮಾಡಬೇಕು. ಪ್ರೀತಿ ಮಾಡೋದಂದರೆ ಎಲ್ಲೊಂದು ಕಡೆ ಈ ತಾಯಿ ಪ್ರೀತಿ ಹೇಗಿರ್ತದಲ್ಲೋ ಆ ರೀತಿ ಪ್ರೀತಿ ಮಾಡಬೇಕಂತ. ನನಗೆ ತಾಯಿ ಯಾವ ರೀತಿ ಪ್ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಪ್ರೀತಿ ಮಾಡುವಂಥ ಹುಡುಗ ಬೇಕು ಅಂತ ಅವಳು ಇಷ್ಟಪಟ್ಟಿರ್ತಾಳೆ. ಅದರ ಜೊತೆಗೆ ಆ ಹುಡುಗನಿಗೆ ಒಳ್ಳೆ ಮನೆ ಬೇಕು. ಆ ಮನೆ ನೋಡಿನೇ ಮದುವೆ ಆಗುವುದು. ಆ ಮನೆ ಇಲ್ಲಾಂದರೆ ಇಲ್ಲಿ ಮದುವೆ ಆಗಲಿಕ್ಕಿಲ್ಲ. ಸ್ವಂತ ಮನೇನ ಮೊದಲೇ ಗೊತ್ತಿರಬೇಕು. ಅದು ಸ್ವಂತ ಮನೇನ, ಯಾರ ಹೆಸರಿನಲ್ಲಿ ಉಂಟ ಅದೆಲ್ಲ ಡಿಸೈಡ್ ಆದ ನಂತರ ಮದುವೆಗೆ ಫಿಕ್ಸ್ ಆಗುತ್ತೆ. ಓಕೆ? ಅವನಲ್ಲಿ ಸ್ವಂತ ಕಾರ್ ಇದೆಯಾ ಅದು ಡಿಸೈಡ್ ಆದಮೇಲೆ ಮದುವೆ ಆಗುತ್ತೆ. ಓಕೆನಾ? ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಇವರು ಪ್ರಾಪರ್ಟಿಗೆ ಸಂಬಂಧದ ವಿಚಾರಗಳಿವೆ, ಅದಕ್ಕೆ ತುಂಬಾ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ. ಆನಂತರ ನನಗೆ ಅಂಥ ಹುಡುಗನೇ ಬೇಕು, ಹುಡುಗಿಗೆ ಹೇಳ್ತಾ ಇದ್ದೀನಿ, ಹುಡುಗನೇ ಬೇಕು ಅಂತ ಆಸೆ ಪಡ್ತಾರೆ. ಆನಂತರ ಹೇಗೆ ತಾಯಿ ತನ್ನ ಮಡಿಲಲ್ಲಿಟ್ಟುಕೊಂಡು ಮಗುವನ್ನು ಪೋಷಣೆ ಮಾಡ್ತಾಳೆ ಅಂಥ ಗಂಡ ಸಿಗಬೇಕಂತ ಆಸೆ ಪಡ್ತಾರಪ್ಪ. ಇವರೆಲ್ಲ ವಿಶೇಷ ರೀತಿಯಲ್ಲಿ ಇರೋ ಅಲ್ವಾ? ಇವರ ಮದುವೆ ಜೀವನವನ್ನು ಯಾರು? ಚಂದ್ರ ಡಿಸೈಡ್ ಮಾಡ್ತಾನೆ. ಚಂದ್ರ ಬಂದು ತಾಯಿಕಾರಕ, ಮಾತೃಕಾರಕ. ಸೊ ಮಾತೃವಿನಂತೆ ಪ್ರೀತಿ ಮಾಡುವವರು ಬೇಕು ನನಗೆ, ಅಲ್ವಾ? ಆ ರೀತಿಯಾಗಿ ನನ್ನ ಯಾವತ್ತೂ ಕೂಡ ಬಚ್ಚಿಟ್ಕೊಂಡಿರಬೇಕು ಅವರು, ಯಾವತ್ತೂ ಅವ್ರ ಎದೆಯಲ್ಲಿ ಇಟ್ಕೊಂಡಿರಬೇಕು ಅವರು. ಇಂಥದ್ದೆಲ್ಲ ಆಸೆಯನ್ನು ಹೊತ್ತವರಾಗಿರ್ತಾರೆ. ಅವರಿಗೆ ಸ್ವಂತ ಮನೆಯೇ ಇರಬೇಕು, ಆ ಮನೆ ಅಚ್ಚುಕಟ್ಟಾಗಿರಬೇಕು, ಆ ಮನೆ ತುಂಬ ಸಿಸ್ಟಮೆಟಿಕ್ ಆಗಿರಬೇಕು, ಆ ಮನೆ ಕೂಲ್ ವಾತಾವರಣ ಇರಬೇಕು, ಆ ಮನೆಯಲ್ಲಿ ಅವರಿಗೆ ಎ ಸಿ ಕೂಡ ಆಗಬೇಕು, ಕೂಲ್ ಆಗಿರಬೇಕು. ಒಟ್ಟಾರೆ ಮನೆ ಕೂಲ್ ಆಗಿರಬೇಕು, ಏನು ಬೇಕಾದರೆ ಕೂಲ್ ಆಗಿರಬೇಕು ಅಂತ ಒಂದು ಮನೆಯನ್ನು ಇವರು ಇಷ್ಟಪಡ್ತಾರೆ, ಅಥವಾ ಎ ಸಿ ಗಾಡಿಯನ್ನು ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಸೊ ಆ ನಂತರ ಹೋಗಿ ಮದುವೆ ಆಗುತ್ತೆ ಅವರಿಗೆ. ಓಕೆನಾ? ಯಾರಿಗೆ? ನಮ್ಮ ಕರ್ಕಾಟಕ ಲಗ್ನದವರಿಗೆ. 20-29 ಮದುವೆ ಆಗುವ ಯೋಗ ಕ್ರಿಯೇಟ್ ಆಗಿದೆ, ಬಟ್ ಚಂದ್ರನ ಪೊಸಿಷನನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು ಇದು ಹೇಗೆ ಆಗುತ್ತಂತ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ಮಂಗಳೂರಿನಿಂದ. ಹಲೋ ಸರ್, ನಮಸ್ತೆ. ಯಶವಂತ ಅಂತ. ಹಲೋ, ಕರೆ ಕಟ್ ಆಗಿದೆ ಗೊತ್ತಿಲ್ಲ. ಓಕೆ, ಎನಿವೆ, ಸೊ ಇನ್ನು ಕರ್ಕಾಟಕ ಲಗ್ನದ ಗಂಡಸರಿದ್ದರೆ ಅವ್ರೇನು ಮಾಡಿರ್ತಾರೆ ಅಂದರೆ, ನಾನು ಮನೆ ಮಾಡಿದ ನಂತರ ಮ್ಯಾರೇಜ್ ಆಗ್ತೇನಂತ ಆ ರೀತಿಯಾಗಿ ಡಿಸೈಡ್ ಮಾಡ್ಕೊಂಡಿದ್ದೆ. ನಾನು ಮೊದಲು ಮನೆ ಮಾಡ್ತೇನೆ, ನಂತರ ಮ್ಯಾರೇಜ್ ಆಗ್ತೇನೆ. ಏನು ಇವ್ರಿಗೆ ಮನೆ ಸುಲಭದಲ್ಲಿ ಆಗುತ್ತಾ? ಅಣ್ಣ, ಇವ್ರಿಗೆ ಮನೆ ಕೂಡ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಇನ್ನೇನಾಗುತ್ತೆ ಅಂದರೆ, ಯಾವುದೇ ಮನೆ ಇವರಿಗೆ ಪಸಂದ ಆಗುವುದೇ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ ಇವ್ರದ್ದು. ಯಾರ್ದು? ನಮ್ಮ ಕರ್ಕಾಟಕ ಲಗ್ನದವರು. ಆ ಮನೆ ಬೇಡ, ಈ ಮನೆ ಬೇಡ, ಹಾಗೆ ಬೇಡ, ಹೀಗೆ, ಅಥವಾ ಡಿಸೈನನ್ನು ಚೇಂಜ್ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ. ಚೇಂಜಸ್. ಅವರಿಗೆ ಸಾಧಾರಣ ಮಟ್ಟಿಗೆ ಆ ಮನೆಯ ಒಂದು ಮನೆಯ ವಿಚಾರಗಳು ಒಂದು ಹಿಡಿತಕ್ಕೆ ಬರುವುದೇ ಇಲ್ಲ ಅಂತ ಹೇಳ್ತೇನೆ. ಯಾರಿಗೆ? ನಮ್ಮ ಕರ್ಕಾಟಕ ಲಗ್ನದವರು. ಬಟ್ ಮದುವೆ, ಮನೆ ಮಾಡಿದ ನಂತರ ಮದುವೆ ಆಗ್ತೇನೆ, ಗಾಡಿ ತಗೊಂಡ ನಂತರ ಮದುವೆ ಆಗ್ತೇನೆ, ಜಾಗ ಖರೀದಿ ಮಾಡಿದ ನಂತರ ಮದುವೆ ಆಗ್ತೇನೆ. ಸೊ ಹೀಗೆ ಇಟ್ಟುಕೊಂಡು ಮದುವೆಯನ್ನು ಡಿಲೇ ಮಾಡ್ತಾ ಹೋಗಿರ್ತಾರಪ್ಪ. ಒಂದಿನ ಸ್ವಂತ ಮನೆ ಮಾಡ್ತಾರೆ, ಕೂಡಲೇ ಮದುವೆ ಆಗುತ್ತೆ ಅವರಿಗೆ. ಮನೆ ಮಾಡಿದ ತಕ್ಷಣವೇ ಮದುವೆ ಆಗುತ್ತೆ. ಯಾವಾಗ ಇವರು ಮನೆ ಮಾಡ್ತಾರೆ ಆ ಮೂಮೆಂಟಲ್ಲಿ ಮದುವೆ ಆಗ್ಬೋದು, ಅಥವಾ ಯಾವಾಗ ಇವರು ಮದುವೆಗೆ ಅಂತ ಪ್ರಯತ್ನ ಮಾಡ್ತಾರೆ ಆ ಮೂಮೆಂಟಲ್ಲಿ ಮನೆ ಆಗ್ಬೋದು. ಡೆಫಿನೆಟಾಗಿ ಅಲ್ಲಿ ಒಂದು ಮನೆ ಆಗುತ್ತೆ, ಇಲ್ಲ ಜಾಗ ಆಗುತ್ತೆ, ಇಲ್ಲಾಂದರೆ ಒಂದು ಗಾಡಿಯನ್ನು ಪರ್ಚೇಸ್ ಮಾಡ್ತಾರೆ, ಏನಾದರೂ ಒಂದು ಘಟನೆ ಘಟಿಸುತ್ತೆ. ಸುಖಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದು ಘಟನೆ ಘಟಿಸುತ್ತೆ ಆ ಮೂಮೆಂಟಲ್ಲಿ, ಡೆಫಿನೆಟಾಗಿ. ಓಕೆನಾ? ಯಾರೆಲ್ಲ ಕರ್ಕಾಟಕ ಲಗ್ನದವರಿದ್ದಾರೆ ನೀವು ನೋಡ್ಕೊಳ್ಳಿ, ಗಂಡು ಮಕ್ಕಳಾದರೂ ಹೆಣ್ಣು ಮಕ್ಕಳಾದರೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಇನ್ನೇನಾಗುತ್ತಪ್ಪ ಹೇಳಿಕೊಡ್ತಾರೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಇದು ಮಂಗಳೂರಿಂದ ಮಾಲತಿ ಅಂತ ಹೇಳಿ. ಸರಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಗನ ಹೆಸರು? ಹುಟ್ಟಿದ ದಿನಾಂಕ? ಪ್ರಖ್ಯಾತ್ ಹೆಸರು. ಓಕೆ, ಪ್ರಖ್ಯಾತ್. ಆಯ್ತಮ್ಮ. ಹಲೋ. ಆಯ್ತಮ್ಮ, ಪ್ರಖ್ಯಾತ್. ಪ್ರಖ್ಯಾತ್, ಓಕೆ. ಪ್ರಖ್ಯಾತ್ ಹುಟ್ಟಿದ ದಿನಾಂಕ 10/2/1996. ಸಮಯ ಹೇಳಿಮ್ಮ. ಅಂದ್ರೆ ಸರ್, ಅವನು ಕೆನಡಕ್ಕೆ ಹೋಗುವ ಒಂದು ಆಫರ್ ಬಂದಿತ್ತು ಸರ್ ಅವನಿಗೆ. ಅದೀಗ ಕೊರೋನಾದಿಂದಾಗಿ ಮುಂದೆ ಹೋಗಿದೆ. ಅವನು ಮುಂದೆ ಹೋಗ್ತಾನಾ ಇಲ್ವಾ ಅಂತ ಹೇಳಿ ಕೇಳಲಿಕ್ಕೆ. ಸರಿಮ್ಮ, ಮೊದಲು ಅವನು ಹುಟ್ಟಿದ ಸಮಯ ಹೇಳಿಮ್ಮ. ಹುಟ್ಟಿದ ಸಮಯ 7:48. ಯಾವಾಗ? ಬೆಳಿಗ್ಗೆ. ಹುಟ್ಟಿದಲ್ಲಿಮ್ಮ? ಮಂಗಳೂರು. ಓಕೆ, ನೋಡ, ಚಿತ್ತ ನಕ್ಷತ್ರ ಕನ್ಯಾರಾಶಿ ಜಾತಕಮ್ಮ, ಸರಿನಾ? ಅದು ಹೌದು. ಓಕೆ, ಗುರುದೇಶ ನಡೀತೊಂಡಮ್ಮ. ಗುರುದೇಶೆಯಲ್ಲಿ ಖಂಡಿತವಾಗಿಯೂ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ಯೋಗ ಬಗ್ಗೆ ಖಂಡಿತ ಕ್ರಿಯೇಟ್ ಆಗಿದೆಮ್ಮ. ಓಕೆ, ನೋ ಪ್ರಾಬ್ಲಮ್, ಹೋಗ್ತಾರೆ ಅಂತ ಇಂಡಿಕೇಶನ್ ಉಂಟು. ಈಗ 25 ರನ್ನಿಂಗ್ ಆಗ್ತಾನೆ. 25 ಅವರು ವಿದೇಶಕ್ಕೆ ಹೋಗ್ತಾರೆ. 25 ವಿದೇಶಕ್ಕೆ ಹೋಗುವಂಥ ಯೋಗವನ್ನು ತೋರಿಸ್ತಾ ಇಲ್ಲಮ್ಮ. ಅಂದರೆ 25 ರನ್ನಿಂಗ್ ಆಗ್ತಾ ಉಂಟಮ್ಮ. 25 ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯವನ್ನು ತೋರಿಸ್ತಾ ಇಲ್ಲ. 25 ಏನಾಗುತ್ತೆ, ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಅಂತ ಇಂಡಿಕೇಶನ್ ಉಂಟಮ್ಮ. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು, ನಿಮಗೆ ಹೊಟ್ಟೆಯ ಸಮಸ್ಯೆಗಳು ಬರ್ಬೋದು ಅಂತ ಇಂಡಿಕೇಶನ್ ಉಂಟಮ್ಮ. ಅದನ್ನು ನೋಡ್ಕೊಳ್ಳಿ. ಅವನ ಕೆಲಸ
ಕೆಲಸ ಏನು ಉಂಟಮ್ಮ, ಒಂದು ವೇಳೆ ಅವನು ಕೆಲಸ ಮಾಡ್ತಾ ಇದ್ರೆ ಕೆಲಸ ಡಿಸ್ಕನೆಕ್ಟ್ ಆಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ. ಇಲ್ಲಿ ಆಗಿದೆ ಈಗ ಡಿಸ್ಕನೆಕ್ಟ್ ಆಗಿದೆ ಸರ್. ಸರಿಮ್ಮ ಓಕೆ. ಇನ್ನು ಏನಾಗುತ್ತೆ ಅಂದ್ರೆ ಇಲ್ಲಿ ಅವಸರದ ನಿರ್ಣಯಗಳು ಆಗುವುದಿಲ್ಲಮ್ಮ. ಅರ್ಥ ಆಯ್ತಾ? ಏನು ಅವಸರದ ಯಾವುದೇ ನಿರ್ಣಯಗಳು ಆಗುವುದಿಲ್ಲ, ಅವಸರದ ನಿರ್ಣಯಗಳು ಕೆಲಸ ಮಾಡಲ್ಲ, ನಿಧಾನಗತಿಯಲ್ಲಿ ಹೋಗ್ಬೇಕು. ಈ ಜಾತಕ 25 ವಯಸ್ಸಿಗೆ 25ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟವ್ರಿಗೆ ಶನಿ ದಶ ನಡೀತಾ ಉಂಟು, ಅಷ್ಟು ಸುಲಭದಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತಂಡಮ್ಮ. 25 ಏಜೇ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನೋಡಿ ಇಲ್ಲಿ ಏನೆಲ್ಲ ಘಟನೆ ಘಟಿಸಿದೆ. ಒಂದು ಅವನ ತಂದೆ ಇದ್ರೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ, ತಾಯಿ ನೀವು ಟೆನ್ಷನ್ ಮಾಡ್ಕೊಳ್ತೀರಾ, ನಿಮ್ಮ ಹೊಟ್ಟೆಯಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಬರ್ತದೆ, ಹಣಕಾಸಿನ ವಿಚಾರದ ಸಮಸ್ಯೆ ಬರ್ತದೆ, ಅವನ ಎಜುಕೇಷನ್ ಸಾರಿ ಅವನ ಜಾಬ್ ಆಲ್ರೆಡಿ ಡಿಸ್ಕನೆಕ್ಟ್ ಆಗಿದೆ ಹೇಳಿದರೆ ಅದು ಡಿಸ್ಕನೆಕ್ಟ್ ಆಗುವಂಥದ್ದೇ. ಬಟ್ ಅದರಿಂದಾಗಿ ಏನಾಗುತ್ತೆ, ಬರುವ ಫೆಬ್ರವರಿವರೆಗೆ ಒಳ್ಳೆ ರಿಸಲ್ಟ್ ಇಲ್ಲಮ್ಮ. ಫೆಬ್ರವರಿ ನಂತರ ಏನಾಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಫೆಬ್ರವರಿ ನಂತರ ಅವರು ಏನು ಮಾಡ್ತಾರೆ, ಅವರು ವಿದೇಶಕ್ಕೆ ಹೋಗಿ ಹೋಗ್ತಾರಮ್ಮ. ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ ತಾಯಿ? ಸರಿ, ಹೌದು ಸರ್. ಈಗ ಒಂದು ಕೆನಡಾದವರು ಹೇಳ್ತಾ ಇದ್ದಾರೆ ಹೋಗ್ಲಿಕ್ಕೆ ಇದು ರೆಡಿಯಾಗಿ ಅಂತ ಹೇಳಿ. ಹಾ ಓಕೆ, ನೀವು ಏನ್ ಮಾಡಿ ಅಂದ್ರೆ ಅದನ್ನ ಕನ್ಫರ್ಮ್ ಮಾಡಿಮ್ಮ. ಏನು ಅದು ಸರಿಯಾದ ರೀತಿಯಲ್ಲಿ ಉಂಟಾ, ಆಫರ್ ಸರಿಯಾದ ರೀತಿಯಲ್ಲಿ ಉಂಟಾ ಅಂತ ಕನ್ಫರ್ಮ್ ಮಾಡಿಮ್ಮ. ಯಾಕಂದ್ರೆ ಈ ಜಾತಕದಲ್ಲಿ 25ನೇ ವಯಸ್ಸು ನಡೆಯುವಾಗ ಅದು ಕನ್ಫರ್ಮ್ ಅಲ್ಲ ಅಂತ ಉಂಟು. ಬಟ್ ನೀವು ಕನ್ಫರ್ಮೇಶನ್ ಮಾಡಿಕೊಂಡು ಮುಂದುವರಿಯಮ್ಮ. ಅದಕ್ಕೆ ನಾನು ಹೇಳುದು ಅವಸರ ಮಾಡ್ಲಿಕ್ಕೆ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಯಾವ್ದೇ ಕೆಲಸ ಸಿಕ್ಕಿದ್ರು ಈಗಲೂ ಮಾಡ್ಕೊಳ್ಬಹುದಮ್ಮ. ನಾನು ಪ್ರಯಾಣ ಮಾಡೋದ್ರ ಬಗ್ಗೆ ಮಾತಾಡಿದ್ದೆ ಅಷ್ಟೇ. ಆಕೆನಾ? ಅದ್ರ ಮತ್ತೆ ಒಂದು ಮಾತು ಇನ್ನೂ ನೆನ್ಪಿಟ್ಕೊಳ್ಳಿ ಮಾವ. ಏನಾಗುತ್ತೆ ಇಲ್ಲಿ, ಎಲ್ಲೊಂದು ಕಡೆ ಕೆನಡಕ್ಕೆ ಹೋಗ್ಬೇಕು, ಅಮೆರಿಕ ಹೋಗ್ಬೇಕು, ಇದೆಲ್ಲ ಸಾಲ ಮಾಡಿ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾರಿಗೆ ಹಣ ಕೊಡ್ತೀರಾ, ಸಾಲ ಮಾಡಿ ಕೊಡ್ತೀರಾ, ಸೊ ಅದ್ರ ಬಗ್ಗೆ ತುಂಬಾ ಗಮನ ಕೊಡಿಮ್ಮ. ಇಲ್ಲಾಂದ್ರೆ ಹಣಕಾಸಿನ ಪ್ರಾಬ್ಲಮ್ ದುತ್ತಂತ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಓಕೆನಾ? ಸರಿಮ್ಮ. ಸರಿಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮೊದಲೇ ನಿಮ್ಮ ಮಾತಿನಲ್ಲೇ ಗೊತ್ತಾಗ್ಬಿಟ್ಟಿದೆ ನೀವು ಅವಸರ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದಕ್ಕೆ ಹೇಳಿ ಅವಸರ ಮಾಡಿ. ಹಾಗಾದರೆ ಈಗ ಬಂದಿರೋ ಆಫರ್ನ ಅವಸರ ಮಾಡಿದರೆ ಪ್ರಾಬ್ಲಮ್ ಆಗ್ಬೋದು, ಡೆಫಿನೆಟ್ ಆಗಿ ಆಗ್ಬೋದು. ಓಕೆನಾ? ಬರುವ ಫೆಬ್ರವರಿ ನಂತರ ಎಲ್ಲವೂ ಕೂಡ ಆಶಾದಾಯಕ, ತುಂಬ ಚೆನ್ನಾಗಿರ್ತಾರೆ. ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ಹೋಗ್ಬೋದು, ತುಂಬ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ. ಓಕೆ. ಕರ್ಕಾಟಕ ಲಗ್ನದವರ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಅಲ್ವಾ, ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನಿಮಗೆ ತುಂಬ ಪ್ರೀತಿ ಮಾಡಿ, ತುಂಬ ಪ್ರೀತಿ ಅಲ್ಲ, ಅಕ್ಕರೆಯಿಂದ ನೋಡ್ಕೊಳ್ಳುವವರು, ಬಚ್ಚಿಟ್ಟುಕೊಂಡು ಪ್ರೀತಿ ಮಾಡೋರು ನಿಮಗೆ ಬೇಕಾಗುತ್ತೆ. ಯಾರಿಗೆ? ನಮ್ಮ ಕರ್ಕಾಟಕ ಲಗ್ನದ ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ಪ್ರಾಪರ್ಟಿ ಮಾಡಿದೆ ನಂತರ ಮದುವೆ ಆಗ್ತೇನೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಅವರು ಕೂಡ ಹಾಗೇನೆ, ಎಲ್ಲ ಮನೆಯನ್ನು ನೋಡಿರ್ತಾರೆ, ಜಾಗ, ಅವರ ಒಂದು ಪ್ರಾಪರ್ಟಿ ನೋಡಿರ್ತಾರೆ, ಎಲ್ಲ ನೋಡಿರ್ತಾರೆ. ಮನೆಯಲ್ಲಿ ಎ ಸಿ ಆಗಬೇಕು ಅವ್ರಿಗೆ, ಕೂಲ್ ಆಗಿರಬೇಕು, ಮನೆ ತಂಪಾದ ವಾತಾವರಣ ಇರಬೇಕು, ಕಿರಿಕಿರಿ ಇರಬಾರ್ದು, ಇರಿಟೇಷನ್ ಇರಬಾರ್ದು. ಅಥವಾ ಕೆಲವೊಂದು ಬಾರಿ ಅಂಥ ಹುಡುಗಿಯರು ಕೂಡ ಇರ್ತಾರೆ, ಆ ಹುಡುಗನಿಗೆ ತಂದೆ ತಾಯಿನೇ ಇರಬಾರ್ದು, ಅಂಥದ್ದನ್ನು ಬಯಸುವವರು ಕೂಡ ಇಲ್ಲಿರ್ತಾರೆ. ಯಾಕಂದರೆ ಅವ್ರಿಗೆ ಮನೆಯಲ್ಲಿ ಯಾವುದೇ ಇರಿಟೇಷನನ್ನು ಅನುಭವಿಸ್ಲಿಕ್ಕೆ ಬೇಡ, ಯಾವುದು ಕೂಡ ಬೇಕಾಗಿಲ್ಲ. ಮೈಂಡ್ ಕೂಲ್ ಆಗಿರಬೇಕು ಅಷ್ಟೇ, ಮಂಡೆ ಕೂಲ್ ಆಗಿರಬೇಕು, ಮಂಡೆ ತಂಡ ಇರಬೇಕಿದು ಅಲ್ವಾ. ಒಂದು ಅದಕ್ಕೋಸ್ಕರ ಎ ಸಿಯನ್ನು ಹಾಕ್ಕೊಂಡು ಕೂಡ ಕೂಲನ್ನು ಅನುಭವಿಸ್ಬೋದು, ಮನೆಯಲ್ಲಿ ಬ್ಲೂ ಕಲರ್ನ ಹಾಕ್ಕೊಂಡು ಕೂಡ ಕೂಲನ್ನು ಅನುಭವಿಸ್ಬೋದು, ಅಥವಾ ಇನ್ನೇನೋ ಇನ್ನೇನೋ ಮಾಡಿಕೊಂಡು ಮನೆಯಲ್ಲಿ ಕೂಲನ್ನು ಅಂತೂ ಅನುಭವಿಸ್ತಾರೆ, ಗ್ಯಾರಂಟೆಡ್. ಓಕೆನಾ? ಅಥವಾ ಒಂದು ವೇಳೆ ಅಲ್ಲಿ ಕಿರಿಕಿರಿ ಮಾಡೋರಿದ್ರೆ ಬೇರೆ ಮನೆ ಮಾಡ್ಕೊಳ್ತಾರೆ, ಬೇರೆ ಮನೆ, ಬೇಡಪ್ಪ ನೀವು ಬೇರೆ ಮನೆ ಮಾಡಿ, ನನಗೆ ಇಲ್ಲಿಂದ ಆಗೋದಿಲ್ಲ, ಇಲ್ಲೆಲ್ಲ ತುಂಬ ಕಿರಿಕಿರಿ ಉಂಟು, ಅತ್ತೆ ಕಿರಿಕಿರಿ, ಮಾವ ಕಿರಿಕಿರಿ, ನಮಗೆ ಬೇಕಾಗಿಲ್ಲ. ಇವರೆಲ್ಲ ಕಿರಿಕಿರಿಯನ್ನು ಸಹಿಸುವುದಿಲ್ಲ ಮದುವೆ ವಿಚಾರದಲ್ಲಿ. ಓಕೆನಾ? ಸೊ ಮದುವೆ ವಿಚಾರದಲ್ಲಿ ಆ ರೀತಿಯಾಗಿರ್ತಾರಪ್ಪ, ತುಂಬ ಫೇವರೇಬಲೇ, ಪರವಾಗಿಲ್ಲ ಅಂತ ಹೇಳ್ತೇನೆ. ಎಲ್ಲ ರೀತಿಯಲ್ಲಿ ಕೂಡ ಚಂದ್ರ ಡಿಸೈಡ್ ಮಾಡ್ತೇನೆ. ಚಂದ್ರ ಚೆನ್ನಾಗಿದ್ದರೆ ನಿಮ್ಮ ಮದುವೆ ಜೀವನ ಓಕೆ, ನೋ ಪ್ರಾಬ್ಲಮ್. ಚಂದ್ರ ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ, ಚಂದ್ರ ಬಂದು ನೀಚನಾಗಿಬಿಟ್ಟ, ಮದುವೆ ಜೀವನ ನೀಚನೇ, ನಿಮ್ಮದು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡೋದಿಲ್ಲ. ಚಂದ್ರ ಬಂದು ಕೇತು ಜೊತೆ ಸೇರ್ಕೊಂಬಿಟ್ಟ, ಡಿಲೇ ಡಿಲೇ ಡಿಲೇ, ಅಥವಾ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಪರಿಸ್ಥಿತಿ. ಚಂದ್ರ ಬಂದು ಶನಿ ಜೊತೆ ಸೇರ್ಕೊಂಬಿಟ್ಟ, ತಗಣಂ ಪಟ್ಟಿ ತುಂಬ ಅಲ್ವಾ, ಕೆಲವೊಮ್ಮೆ ಊಟಕ್ಕೇನೇ ಇರುವುದಿಲ್ಲ ಅಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ, ಗೊತ್ತಾ ನಿಮಗೆ? ಅಂತ ಅಂದರೆ ಚಂದ್ರನ ಒಂದು ವಿಚಾರದಲ್ಲಿ ಈ ಜಾತಕ ಮುಂದುವರಿಯುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಓಕೆನಾ? ಎನಿವೆ, ಸೊ ಇದರಲ್ಲಿ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ. ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರನ ಖಂಡಿತ ಇದರ ಮುಖಾಂತರ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಆದರೆ ಈಗ ಸಮಯ ಮೀರ್ತೊಂಡು, ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡಬೇಕು ಈಗ? ಮೊದಲನೇದಾಗಿ ಕೈಯನ್ನು ಸ್ಯಾನಿಟೈಸ್ ಮಾಡ್ಕೊಳ್ಬೇಕು, ಹೊರಗೆ ಹೋಗ್ಬೇಕಂದ್ರೆ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ಆನಂದರಿಂದ ಮಾಸ್ಕನ್ನು ಧರಿಸ್ಬೇಕಪ್ಪ, ಕಂಪಲ್ಸರಿಯಾಗಿ. ಓಕೆನಾ? ಮಾಸ್ಕನ್ನು ಧರಿಸ್ಕೊಳ್ಬೇಕು, ತುಂಬ ಚೆನ್ನಾಗಿರ್ತದೆ, ಪ್ರೊಟೆಕ್ಷನ್ ಆಗಿರ್ತೀರ, ಪ್ರೊಟೆಕ್ಟ್ ಆಗಿರ್ತೀರಾ, ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ನಮ್ಮನ್ನು ನಾವೇ, ರೈಟಾ? ಸೊ ಈ ಕೊರೋನಾದಿಂದ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಕೈಯನ್ನು ಅಲ್ಲಿ ಕೂಡ ಮೂಗು ಬಾಯಿ ಅದೆಲ್ಲ ಟಚ್ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ನೀವು ಹೊರಗಿಂದ ಮನೆಗೆ ಹೋದರೆ ಯಾವುದೇ ಕಾರಣ ಕೂಡ ಸ್ಯಾನಿಟೈಸರ್ ಮಾಡ್ಕೊಳ್ಳದೆ ಯಾರನ್ನು ಕೂಡ ಮುಟ್ಟಬೇಡಿ. ವಯಸ್ಸಾದವ್ರನ್ನ, ತಂದೆ ತಾಯಿ ಮಕ್ಕಳನ್ನು ಮುಟ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಓಕೆನಾ? ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಳುವಂತಹ ಬಹುದೊಡ್ಡ ಜವಾಬ್ದಾರಿ ಈಗ ಭಗವಂತ ನಮಗೆ ಕೊಟ್ಟು ಬಿಟ್ಟಿದ್ದಾನೆ, ಅದನ್ನಂತೂ ಪಾಲನೆ ಮಾಡಲೇಬೇಕಾಗುತ್ತೆ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವಾಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.